जीवन मुगियद पयण सुंदर कवन प्रति क्षण जन यार काने कारण जीवन मुगियद पयण सुंदर कवन प्रति क्षण ಸಿಹಿ ತಿಂದು ತಿಂದು ವಾಕರಿಕೆ ಬರೋ ಹಾಗೆ ನಿತ್ಯ ಒಬ್ಬೊಬ್ಬರ ಹತ್ರ ಈ ತರ ಹೊಗಳಿಕೆ ಕೇಳಿ ಕೇಳಿ ಕಿವಿ ಚಿಟ್ಟ ಹಿಡಿದೋಗಿದೆ. ಹೌದು, ನಿನ್ನ ಹೆಸರೇನು? ಕಮಲ. ವಾಟ್ ಎ ಬ್ಯೂಟಿಫುಲ್ ನೇಮ್. ವಯಸ್ಸು? ವಯಸ್ಸು 20 ವರ್ಷ. ಅನುಭವ 40 ವರ್ಷ. ನೀನು ಇಷ್ಟು ಫ್ರಾಂಕ್ ಆಗಿ ಮಾತಾಡಿದ ಮೇಲೆ ನಾನು ಫ್ರಾಂಕ್ ಆಗಿ ಮಾತಾಡ್ಬಿಡ್ತೀನಿ. ನೋಡು, ನಾನು ಸಂತಸ್ತಾ ಇರೋ ಮೊದಲನೇ ಹೆಣ್ಣು ನೀನಲ್ಲ. ನೀವು ಸಂಸೋ ಕಡೆ ಹೆಣ್ಣು ನಾನಲ್ಲ. ಕಮಲ, ನೀ ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ನಾನು ಚೆನ್ನಾಗಿ ಮಾತಾಡ್ತೀನಿ, ಚೆನ್ನಾಗಿ ಹಾಡ್ತೀನಿ, ಚೆನ್ನಾಗಿ ತೃಪ್ತಿನೂ ಕೊಡ್ತೀನಿ, ಅದಕ್ಕೆ ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ಅದ್ ಸರಿ, ನೀನ್ ಯಾಕೆ ಈ ಕಸಬಕ್ಕೆ ಬಂದೆ? ಇದು ನಿತ್ಯನೂ ಕೇಳೋ ಮಾಮೂಲು ಮಾತು, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ?
ನೀನ್ಯಾಕಿನ್ನು ಮದುವೆ ಮಾಡ್ಕೊಳ್ಳಿಲ್ಲ? ನನ್ನ ಯಾರು ಮಾಡ್ಕೊತಾರೆ? ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಿನ್ನಂತ ಲಕ್ಷ್ಮಾದ ಹುಡುಗಿಗೆ ಬಾಳ್ಕೊಡ ಹುಡುಗರು ಕ್ಷಾಮನ? ಅಂದ್ರೆ ನೀವು ಮುದುಕ್ರ? ವಾಟ್ ಡು ಯು ಮೀನ್? ಪರ್ಸನಾಲಿಟಿ ನೋಡಿ ಮಾತಾಡು. ಹಾಗಾದ್ರೆ ನೀವೇ ಯಾಕೆ ನನ್ನ ಮದುವೆ ಮಾಡ್ಕೋಬಾರ್ದು? ಅಯ್ಯಯ್ಯೋ, ಅದು ಸಾಧ್ಯ ಅಲ್ಲ. ನನ್ನ ತತ್ವಾನೇ ಬೇರೆ, ನನ್ನ ಗುರಿನೇ ಬೇರೆ. ಇರೋವರೆಗೂ ಜೀವನ ಚೆನ್ನಾಗಿ ಅನುಭವಿಸ್ಬೇಕು. ಇದು ಸಿಕ್ಕಲಿಲ್ಲ ಅದು ಸಿಕ್ಕಲಿಲ್ಲ ಅಂತ ಸಾಯೋವರೆಗೂ ಸಂಕಟ ಪಡಬಾರ್ದು. ಈಟ್, ಎಂಜಾಯ್, ಡ್ರಿಂಕ್, ಡ್ಯಾನ್ಸ್. ಯಾಕೆ ನಗ್ತಾ ಇದೆಯಾ? ನಿಮ್ಮಂಥವ್ರ ಅಭಿಪ್ರಾಯಕ್ಕೆ ಯಾರ ಮಾತಾಡೋ ಸಂದರ್ಭ ಬಂದಾಗ್ಲೆಲ್ಲ ನನಗೆ ಹೀಗೆ ನಗೋ ಅಭ್ಯಾಸ. ಕಮಲ, ನನಗೂ ಒಂದು ಅಭ್ಯಾಸ ಇದೆ. ಯಾರಾದರೂ ನನ್ನ ನೋಡಿ ನಕ್ಕಾಗ್ಲೆಲ್ಲ ಅವ್ರನ್ನ ಹಾಗೇ ತಪ್ಪಿಕೊಂಡು. ಓಹೋ, ನಿನ್ ಡ್ಯೂಟಿ ಮುಗೀತಂತ ಕಾಣುತ್ತೆ. ಈಗ ನನ್ ಡ್ಯೂಟಿ ಶುರು. ಬೆಳಗ್ಗೆ ನಿಂದೇನೆ ಬೋಣಿ. ನನ್ ಕೈ ಬೋಣಿ ಒಳ್ಳೇದು, ಹೆದರ್ಬೇಡಪ್ಪ. ಕೂತ್ಕೊಮ್ಮ, ನೋಡೋಣ. ಯಾರ ಮಕ್ಕ ನೋಡ್ಕೊಂಡ್ ಬಂದಿದ್ದೆ? ಸಾಯಕ್ ನನ್ ಗಡಿನೇ ಬೇಕಾ ನಿನ್ಗೆ? ಮನೆ ಎನ್ನುವುದು ಎರಡನೇ ತಾಯಿ ಇದ್ದಂತೆ. ತಾಯಿಗೆ ಬಡಕಲು ಮೈ, ಹರಕಲು ಬಟ್ಟೆ ಇರಬಹುದು, ಆದರೆ ಆಕೆ ಮಮತೆಯ ಕನಿಯೇ ಆಗಿರುತ್ತಾಳೆ. ಅದರಂತೆ ಮನೆಯು ಹಳೆಯದಾದರೇನು, ಬೀಳಾದರೇನು, ಅದು ನಮಗೆ ಆಶ್ರಯವಿತ್ತು ತಣಿಸದೇ ಇರುವುದಿಲ್ಲ. ಕಮಲ, ತಗೋಮ್ಮ ನಿನ್ ಪುಸ್ತಕ. ಇದು ಇಂಗ್ಲಿಷು, ಇದು ಲೆಕ್ಕ, ಇದು ಸಮಾಜ. ಏನ್ರಿ, ಒಪ್ಪ ತೂಟಕ್ಕೆ ಕಷ್ಟ ಆಗಿರುವಾಗ ಈ ಪುಸ್ತಕಕ್ಕೆ ಬೇರೆ ದುಡ್ಡು ಹಾಕಿದ್ದೀರಲ್ಲ. ಇವಳನ್ನ ಒಂದೆರಡು ಮನೆ ಕೆಲ್ಸಕ್ಕಾದ್ರೂ ಬಿಟ್ರೆ ನಾಲ್ಕು ಕಾಸಾದ್ರೂ ಸಂಪಾದನೆ ಮಾಡ್ತಾಳೆ. ಲಕ್ಷ್ಮಿ, ನಮ್ ಕಷ್ಟ ತಿರ್ಲಿ ಅಂತ ಮಗು ಬಾಳ್ನ ಹಾಳು ಮಾಡೋದಾ? ನನ್ ಮೈ ರಕ್ತ ಎಲ್ಲ ಬೆವರಾಗಿ ಸುರಿದು ಹೋದ್ರೂ ಸರಿ, ನನ್ ಮಗಳು ಚೆನ್ನಾಗಿ ಓದಬೇಕು. ನನ್ ಮಗಳು ದೊಡ್ಡ ಡಾಕ್ಟರ್ ಆಗಬೇಕು. ಯಾವಾಗ್ಲೂ ಇವಳಿಗೋಸ್ಕರ ನಾಲ್ಕು ಜನ ಕಾಯ್ತಾ ಇರಬೇಕು. ನಿಮ್ ಮಾತು ಸುಳ್ಳಾಗ್ಲಿಲ್ಲಪ್ಪ.
ಈಗಲೂ ನನಗಾಗಿ ನಾಲ್ಕು ಜನ ಕಾಯ್ತಾ ಇರ್ತಾರೆ. ಏನಮ್ಮ? ಏನಿಲ್ಲಪ್ಪ, ಮನೇಲಿ ಕಾಯ್ತಾ ಇರ್ತಾರೆ, ಬೇಗ ಹೋಗು. ಸರಿ ಅಮ್ಮ. ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟಲ್ಲ. ಕಳ್ಸ್ಬ ಕಳ್ಸ್ಕೊಡ್ತಿರೋಣ. ನಾನು ನೀನ್ ಎಷ್ಟೊತ್ತಗ ಐತಿಯಾ, ಎಷ್ಟೊತ್ತಗ ಬರ್ತೀಯಾ ನನಗ್ ಗೊತ್ತಾಕಿಲ್ವಾ? ಅದ್ ಸರಿ, ಗಿರಾಕಿ ಹೊಸ್ದು ಏನಾರ ತಕರಾಲ್ ಗಿಕರಾಲ್ ಆಯ್ತೋ? ಹಾಗೇನಿಲ್ಲ, ಒಂದೇ ಪಾರ್ಟಿ ಜೊತೆಲಿ ವ್ಯವಹಾರ ಮಾಡೋ ಹಾಗಿದ್ರೆ ನಿನ್ ಸಹಾಯ ಆಗ್ಬೇಕಿತ್ತು. ಅದ್ ಸರಿನು. ತಗೋ, ಸಂಜೆಗೆ ಇನ್ನೊಂದ್ ಪಾರ್ಟಿ ರೆಡಿ ಆಗೈತೆ. ಅಕ್ಕಯ್ಯ, ಅಕ್ಕಯ್ಯ, ನಿನ್ನಮ್ಮ ಕೂಗ್ದಾ? ತಗೋ ನಿನ್ ಸಂಬಳ. ಅಮ್ಮ ಏನಕ್ಕಯ್ಯ? ಮಗನ್ ಸ್ಕೂಲಿಗೆ ಸೇರಿಸ್ಬೇಕಾಗಿತ್ತು, ಪುಸ್ತಕಗಳು ತೆಕ್ಕೊಡ್ಬೇಕಾಯ್ತು. ಎಷ್ಟು ಬೇಕು? ಒಂದು 10 ರೂಪಾಯಿ ಕೊಟ್ಟಿದ್ರೆ ತಿಂಗಳಿಗೆ 5 ರೂಪಾಯಿ ಇಡ್ಕೊಂಬ. ಬರೋ 20ರಲ್ಲಿ 5 ಕಮ್ಮಿ ಮಾಡಿದ್ರೆ ಊಟಕ್ಕೆ ಏನ್ ಮಾಡ್ತಿ? ತಗೋ, ಓದೋ ಹುಡುಗನಿಗೆ ಪುಸ್ತಕ ತಕ್ಕೊಟ್ಟ ಪುಣ್ಯ ನನಗೆ ಇರ್ಲಿ. ಗೋಪಿ, ಗೋಪಿ ಹೇಳು. ಆಗ್ಲೇ ಬೆಳಿಗ್ಗೆ ಹೀಗೆ ಮಲಗಿದ್ರೆ ಸಂಜೆನೂ ಆಗುತ್ತೆ. ಹೋಗಿ ಹಲ್ಲುಜ್ಕೋ, ಸ್ನಾನ ಮಾಡಿ ಸ್ಕೂಲ್ಗೆ ಹೋಗು. ಅಮ್ಮ, ಅಮ್ಮ ಏನಕ್ಕೆ? ಯಾರೋ ಆಫೀಸರ್ ಬಂದಿದ್ದಾರೆ. ಆಫೀಸರಾ? ಸೆನ್ಸಸ್ ಆಫೀಸ್ ನಿಂದ ಬಂದಿದ್ದೇನೆ. ಮನೇಲಿ ಯಜಮಾನ್ ಇದ್ದಾರೆ. ಯಜಮಾನ್ರು ಅಂದ್ರೆ? ಅಂದ್ರೆ ಮನೆಗೆ ದೊಡ್ಡವರು. ನಾನೇ ದೊಡ್ಡವಳು. ಮನೇಲಿ ಬೇರೆ ಯಾರ್ಯಾರು ಇದ್ದಾರೆ? ನಾನು, ನನ್ನ ತಮ್ಮ ಗೋಪಿ, ಇಬ್ರೆ. ಗೋಪಿ ವಯಸ್ಸು? 10. ನಿಮ್ ಹೆಸರು? ಕಮಲ. ವಯಸ್ಸು? ಈ ಜೀವನ ಸಾಕು ಅನ್ನೋಷ್ಟು. 18 ವರ್ಷ ಬರ್ಕೊಳ್ಳ. ಉದ್ಯೋಗ? ಹೊಟ್ಟೆ ಪಾಡಿಗೆ ಏನೋ ಒಂದ್ ಮಾಡ್ತೀನಿ. ನೀವು ಮಾಡೋದೇನು ಸರಿ, ಹಾಗಂತ ನಾನ್ ಬರ್ಕೊಳಕ್ ಆಗತ್ತೆ? ಹೇಳಿ, ಯಾವ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದೀರಾ? ದಿನಕ್ಕೊಂದ್ ಕಡೆ ಇರುತ್ತೆ. ಎಲ್ಲಿ ಅಂತ ಹೇಳಿ. ಸರಿ, ನಿಮ್ ತಿಂಗಳ ಸಂಬಳ ಎಷ್ಟು? ತಿಂಗಳಿಗೆ 300 ಬರುತ್ತೆ, 3000 ಬರುತ್ತೆ. ಸ್ವಲ್ಪ ತಿಳಿಯೋ ಹಾಗೆ ಹೇಳ್ತೀರಾ, ಬರ್ಕೊಳ್ತೀನಿ. ನೀವು ಬರ್ಕೊಂಡ್ ನೋಡಿ ಸಂತೋಷ ಪಡುವಂತ ಕೆಲಸ ಏನಲ್ಲ ಅದು. ಅಂದ್ರೆ ನಿಮಗಿನ್ನೂ ಅನುಭವ ಸಾಲದು ಅನ್ಸುತ್ತೆ. ನಿಮ್ ಪ್ರಶ್ನೆಗೆಲ್ಲ ಉತ್ತರ ಇದರಲ್ಲಿದೆ. ಐ ಆಮ್ ರಿಯಲಿ ಸಾರಿ. ಯಾಕಮ್ಮ ನಗ್ತಾ ಇದ್ದೀರಾ? ಅಳೋ ಶಕ್ತಿ ನನಗಿಲ್ಲ, ಅದಕ್ಕೆ ನಗ್ತಿದ್ದೀನಿ. ಹಾಯ್ ಕ್ಲಿಯೋಪ್ಯಾಟ್ರಾ, ನೋಡ್ರು ಕ್ಲಿಯೋಪ್ಯಾಟ್ರಾ ಹೋಗ್ತಾ ಇದ್ದಾಳೆ. ಎಲ್ಲೋ 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 ಅಲ್ಲಿ ನೋಡ್ರು, ಅಲ್ಲಿ ನನ್ ಮಕ್ಳ. ನೀವ್ ಯಾರು ಇಲ್ದೆ ಹೋಗಿದ್ದಿದ್ರೆ ಅವಳನ್ನ ಹಾಗೆ ಹೋಗಿ ತಪ್ಕೊಂಡ್ಬಿಡ್ತಾ ಇದ್ದಮ್ಮ. ಹೌದ್ ಹೌದು, ತಪ್ಕೊಂಡು ಕೆನ್ನೆಗೆ ರೇಟು ತಿಂತಿದ್ದೆ. ನಾ ಸತ್ ಶುದ್ಧ ಹೆಣ್ಣಕ್ಸ್ ನನ್ ಮಕ್ಳ. ಫ್ರೆಂಡ್ಸ್ ಜಸ್ಟ್ ಎ ಮಿನಿಟ್. ಮಿಸ್, ಮಿಸ್ ಕಚ್ಚಿ ಬೀಳ್ಸ್ಕೊಂಡು ಹಾಗೆ ಹೋಗ್ತಾ ಇದ್ದಿರಲ್ಲ, ತಗೊಳ್ಳಿ. ಇದು ನಂದಲ್ಲ. ಪರವಾಗಿಲ್ಲ, ತಗೊಳ್ಳಿ. ಹೀಗೆಲ್ಲ ಕಚ್ಚಿ ತಗೊಳ್ಳೋ ಅಭ್ಯಾಸ ನನಗಿಲ್ಲ. ಇನ್ನೇನ್ ತಗೊಂಡ್ ಅಭ್ಯಾಸ ಇದೆ ಅದನ್ನೇ ಕೊಡ್ತೀನಿ. ಮಾದರಿ ಇದನ್ನ ತಗೊಳ್ಳ, ಆಮೇಲೆ ಕೊಡುವಂತೆ. ಚಂದ್ರು ಸೆಟ್ ಅಪ್. ಇವರು ಒಳ್ಳೆಯವರಾಗಿರೋದ್ರಿಂದ ಸುಮ್ಮನೆ ಇದ್ದಾರೆ. ಇಲ್ಲದಿದ್ರೆ ಈ ಕೆಲಸನ ಅವರೇ ಮಾಡಬೇಕಾಗಿತ್ತು, ಗೊತ್ತಾ? ಬಂದ್ಬಿಟ್ಟ ದೊಡ್ಡ ನನ್ ಮಗ, ಪರ್ನಾರಿ ಸಹೋದರ. ಸಾರಿ ಮೇಡಮ್, ಈ ಮುಟ್ಟಾಳಿಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ. ಮಿಸ್ಟರ್, ಹೇ ಮಿಸ್ಟರ್, ಪುಸ್ತಕ ಬೆಳೆಸ್ಕೊಂಡು ಹಾಗೆ ಹೋಗ್ತಾ ಇದ್ರಲ್ಲ, ತಗೊಳ್ಳಿ. ಈ ಪುಸ್ತಕ ನಂದಲ್ಲ. ಪರವಾಗಿಲ್ಲ, ತಗೊಳ್ಳಿ. ಕಾಲೇಜ್ ಓದ್ತಾ ಇರೋ ಈ ಭೂಪ 5ನೇ ಕ್ಲಾಸ್ ಪುಸ್ತಕ ತಗೊಂಡು ಏನ್ ಮಾಡ್ತಾನೆ? ಓದ್ತಾ ಇರೋದು ಕಾಲೇಜ್ ಆದ್ರೂ ನಿಮ್ ಬುದ್ಧಿ 5ನೇ ಕ್ಲಾಸ್ ಇಂದು, ಅಂದ್ರೆ 5th ಸ್ಟ್ಯಾಂಡರ್ಡ್ ಅಂತ. ಇವತ್ತೇಳು ಬುದ್ಧಿ ಕಲ್ಸಿನೇ, ಮುಂದಿನ ಕೆಲ್ಸ. ಏ ಎಳಪೆ, ನಡಿಯಾ
ನಡಿಯಾ? ಹಲೋ ರಘು. ಓ ಹಲೋ ಮುರಳಿ. ಯಾವಾಗ ಬಂದ ಊರಿಂದ? ಇದೇ ತಾನೇ ಬರ್ತಾ ಇದ್ದೀನಿ. ಪ್ರಯಾಣ ಎಲ್ಲ ಸುಖವಾಗಿತ್ತು ತಾನೆ? ಓಹೋ ಪ್ರಯಾಣ ಎಲ್ಲ ಆರಾಮಾಯ್ತಪ್ಪ. ರಘು, ಈ ಹೋಟ್ಲ್ ರೂಮ್ ನಂಗೆ ಸೇರ್ಬರೋದಿಲ್ಲ, ಸೀದಾ ನಮ್ಮ ಮನೆಗೆ ನಡಿ. 4 ದಿವಸ ಅಲ್ಲಿದ್ದು ಒಂದೊಳ್ಳೆ ಸಣ್ಣ ಮನೆ ಹುಡುಕಿದ್ರಾಯ್ತು. ಏನಯ್ಯ, ನನ್ನೇನು ಕುಬೇರ್ನ ಮೊಮ್ಮಗ ಅನ್ಕೊಂಡಿಯೋ ನೀನು? ಆಫ್ಟರ್ ಆಲ್ ಐ ಎಮ್ ಸ್ಕೂಲ್ ಮೇಸ್ಟ್ರು. ನೋಡಪ್ಪ, ನಾನು ಹುಟ್ಟು ಬೆಳೆದಿದ್ದು ಇದೇ ಕಂಡೀಷನ್ನಲ್ಲಿ. ಬೆಳೆದಿದ್ದೇನೋ ಸರಿ, ಬೆಳೆದ ಮೇಲೂ ಇದೇ ಕಂಡೀಷನ್ ಇರಬೇಕು ಅಂತ ಏನಾದರೂ ರೂಲ್ಸ್ ಇದೆಯೋ? ನಡಿಯ ನಡಿಯ. ನೋಡು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಮಗೂ ಹೊಂದ್ ಬರಲ್ಲ. ಅದ್ ಸರಿ, ಹೋಮ್ ಡಿಪಾರ್ಟ್ಮೆಂಟ್ಗೂ ನಿನಗೂ ಹೊಂದ್ ಬರುತ್ತೆ ತಾನೆ? ಯಾಕೆ? ಬೇಗ ಒಂದು ಮದುವೆ ಮಾಡಿಕೊಂಡು ಒಂದೊಳ್ಳೆ ಮನೆ ನೋಡಿ ಆರಾಮಾಗಿರು. ಥ್ಯಾಂಕ್ ಯು ಫಾರ್ ದಿ ಅಡ್ವೈಸ್. ತಮ್ಮಲ್ಲಿ ಇವತ್ತು ಕಸ್ತೂರಿ ಲಾಡ್ಜು ಒಳ್ಳೆ ಗಿರಾಕಿ, ರೂಮ್ ನಂಬರ್ 21, ಏರ್ ಕಂಡೀಷನ್ ರೂಮು. ನೀನು ಬರ್ತೀಯಾ? ಆ ಕರೆಕ್ಟ್ ಟೈಮ್ಗೆ ಬಂದ್ಬಿಡ್ತೀನಿ. ಅವ್ವ, ಏನಾರಿದ್ರೆ ಕೊಡ್ರವಾ. ಐದು ಪೈಸೆ ತಗೊಂಡ್ಲ? ಪೈಸಾ ತಕೊಂಡಾಯ್ತಲ್ಲು, ಇನ್ನೇನು? ತುಂಬಾ ದಿವಸದಿಂದ ನಿನ್ನ ಮಾತು ಕೇಳಬೇಕು ಅಂತ. ಏನ್ಲ ಈಗ ರೇಟ್ ಏನು? 35 ಪೈಸಾ. ಅದಲ್ಲ ಅವಳದು. ಯಾಕೋ ತಂಗ್ಳನ್ನ ತಿಂದ್ ಕೊಬ್ಬು ಜಾಸ್ತಿ ಆಯ್ತೇನ ನಿನ್ಗೆ? ಸಾಯೋದ್ರೊಳಗಾಗಿ ಒಂದ್ ಕೆಲಸ ಮಾಡಿ ಮುಗಿಸ್ಬೇಕು ಅಂತ. ಏನ್ಲ ಅದು? ಒಂದ್ ದಿವಸ ನಾರು ದುಡ್ಡು ಕೊಟ್ಟು ಅವಳು ಮಾತನಾಡಿಸ್ಬೇಕು ಅನ್ನ ಆಸೆ. ನಿನ್ ಮೂತಿನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯಾ? ಏನ್ಲ ಕುಂಟ್ ನನ್ ಮಗನೇ. ಹೌದು, ತುಂಬಾ ನೆಂದು ಬಿಟ್ಟೆ. ಮಳೆಯಲ್ಲಿ ಯಾಕ್ರಿ ನೆನೆ ಹೋದ್ರಿ? ಎಲ್ಲಾದ್ರೂ ನಿಂತ್ಕೋ ಬರ್ರಾಗಿತ್ತ? ನಿಂತ್ಕೊಳ್ಳಕ್ಕೆ ಹೇಳ್ಬಿಡ್ತಾರೆ ರಾಕ್ಷಸರು. ಯಾರು ಅವರೇ? ಪೊಲೀಸ್ನು. ಹಿಂದೆನೆ ಅಟ್ಟಿಸ್ಕೊಂಡ್ ಬಂದ್ಬಿಡ್ತಾರೆ. ಅವ್ರು ಹಾಗೇನೆ ಇಷ್ಟೊತ್ತು ನನ್ನ ನೋಡಿದ್ರೆ ಸಾಕು. ಅಂದ್ರೆ ಹೋಟ್ಲಲ್ಲಿ ರೈಡ್ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾ ಇದ್ದೆ. ಈಗಲಾದ್ರೆ ಅರ್ಥವಾಯ್ತಾ? ಅರ್ಥವಾಯ್ತು. ನಡಿ ಹೊರಗೆ. ಹೊರಗಡೆ ಮಳೆ ಸುರಿತಿದೆ. ಛತ್ರಿ ಕೊಡ್ತೀನಿ. ಮಳೆಗೇನೋ ಛತ್ರಿ ಕೊಡ್ತೀರಿ? ಪೊಲೀಸ್ ನೋಡಿದ್ರೆ ನೀವು ಬರ್ತೀರಾ? ನಾನು ಯಾಕೆ ಬರ್ಬೇಕು? ಆದ್ರೆ ಸುಮ್ನೆ ರೀ, ಇದೆ ತಾನೇ ನಿಮ್ಮ ರೂಮು? ನಾನು ಬ್ರಹ್ಮಚಾರಿ. ಸರಿ, ಒಂದ್ ಪಂಚನೂ ಒಂದ್ ಲುಂಗಿನ ಎದ್ರೆ ಕೊಡಿ. ಲುಂಗಿನೂ ಇಲ್ಲ, ಪಂಚನೂ ಇಲ್ಲ. ಆದ್ರೆ ನಾನು ಹೀಗೆ ಬರ್ಲಾ? ಅಯ್ಯಯ್ಯೋ ಬೇಡ ಬೇಡ, ಅಲ್ಲೇ ಇರ. ಇದನ್ನ ಎಲ್ಲಿ ಹಾಕ್ಲಿ? ನನ್ನ ತಲೆ ಮೇಲೆ ಹಾಕು. ಬಾಗಿಲು ತೆಗೆದ ತಕ್ಷಣ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರಲ್ಲ, ಈಗ ಹಿಂಗ್ ರೇಗ್ತಿರಲ್ಲ. ಆಗ ನನ್ಗೆ ಗೊತ್ತಿರ್ಲಿಲ್ಲ ನೀನ್ ಇಂಥವಳು ಅಂತ. ಎಂಥವಳು ಅಂತ? ಆ ಹೊಲಸನ್ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಯಾವುದು ಹೊಲಸು? ಮಿಸ್ಟರ್, ಹೆತ್ತ ಅಪ್ಪ ಅಮ್ಮನಿಗೆ ಮೋಸ ಮಾಡಿ ಯಾವನ ಜೊತೆಲಾದ್ರೂ ಓಡ್ ಹೋದ್ನ? ಇಲ್ಲ ತಾಳಿ ಕಟ್ಟದ ಗಂಡನ ಮೋಸ ಮಾಡಿ ಬೇರೆಯವನ ಜೊತೆ ಮಲಿಕೊಂಡ? ನಾನ್ ಪಡ್ತಾ ಇರೋ ಪಾಡಲ್ಲ ಈ ಹಾಳು ಹೊಟ್ಟೆಗೋಸ್ಕರ. ಅದಕ್ಕೆ ಬೇರೆ ಉದ್ಯೋಗನೇ ಇಲ್ವೇನು? ಇದೆ. ಕೊಡ್ಸೋರು ಯಾರು? ಶಿಫಾರ್ಸ್ ಮಾಡೋರು ಯಾರು? ನೀವು ಓದ್ತಾರ ಎಂ ಎ ಪರೀಕ್ಷೆನ ಪಾಸ್ ಮಾಡ್ಕೊಂಡು ಹೊರಗೆ ಬನ್ನಿ, ಆಗ ಗೊತ್ತಾಗುತ್ತೆ ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ. ನಾನು ಎಂ ಎ ಓದ್ತಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ರು? ಹೀಗೆ ವಿಚಾರಿಸಿ ತಿಳ್ಕೊಂಡೆ. ಯಾಕೆ? ಒಂಥರ ಪ್ರೀತಿ. ನಿನ್ ಪ್ರೀತಿ ನನಗೆ ಬೇಕಾಗಿಲ್ಲ. ಪ್ರೀತಿ ಯಾರನ್ನು ಹೇಳಿ ಕೇಳಿ ಬರೋಲ್ಲ, ಅವ್ರವ್ರ ಮನಸ್ಸಲ್ಲಿ ಹುಟ್ಟಬೇಕು. ನಿನಗೆ ಮನಸ್ಸು ಬೇರೆ ಇದೆಯಾ? ಇದೆ. ಅದನ್ನು ಮಾತ್ರ ಇನ್ನೂ ಕೆಟ್ಟಿಲ್ಲ, ನಾನು ಮಲ್ಕೋಬೇಕು. ಏನಂದೆ? 12:00 ನಿದ್ರೆ ಬರ್ತಿದೆ. ನಿದ್ರೆ ಬಂದ್ರೆ? ಅಯ್ಯೋ, ಹೀಗೆ ನಾನು ಹೊರಗೆ ಹೋಗೋಗಿಲ್ವೇ? ರಾತ್ರಿ ಎಲ್ಲ ನೀನು ಇಲ್ಲಿದ್ರೆ ಏನು ನನ್ನ ಗತಿ? ನೀವೆಂಥವ್ರು ಅಂತ ನನಗೆ ಗೊತ್ತು. ನಾನೇನೋ ಸರಿ, ನೀನು ನೋಡಿ
ಇದುವರೆಗೂ ನಾನು ಯಾರನ್ನೂ ಕೆಡಿಸಿಲ್ಲ. ಎಲ್ಲರೂ ನನ್ನನ್ನು ಕೆಡಿಸಿ ಕೆಟ್ಟೋಳು ಅಂತ ನನ್ನ ಕಡೆನೇ ಕೈ ತೋರಿಸ್ತಿದ್ದಾರೆ. ಸರಿ ಸರಿ, ಓ ಮಲ್ಕು, ಇದನ್ನ ಸ್ವಲ್ಪ ಪ್ರೀತಿಯಿಂದ ಹೇಳಬಾರ್ದ?
ಗೋಪಿ, ನಿಮ್ಮ ಅಕ್ಕ ಏನ್ ಮಾಡ್ತಾಳೆ? ಡ್ಯೂಟಿ. ಡ್ಯೂಟಿ? ಏನ್ ಡ್ಯೂಟಿ? ನೈಟ್ ಡ್ಯೂಟಿ. ನೈಟ್ ಡ್ಯೂಟಿ ಅಂದ್ರೆ? ನೈಟ್ ಡ್ಯೂಟಿ ದಿನ ರಾತ್ರಿ ಆ ಹೂ ಮಾರೋ ಚೆನ್ನೈ ಇದಲ್ಲ ಅವನ್ ಬಂದು ಅಕ್ಕನ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾನೆ. ಮುಂಜಾನೆ ಹೇಳೋ ಹೊತ್ತಿಗೆ ಅಕ್ಕ ಬಂದು ಬಿಡ್ತಾಳೆ ತುಂಬಾ ದುಡ್ಡು ತಗೊಂಡು. ಗೋಪಿ, ಮನೆಯಲ್ಲಿ ನೀನು ನಿಮ್ಮ ಅಕ್ಕ ಇಬ್ಬರೇನ ಇರೋದು? ಇಲ್ಲ ಇಲ್ಲ, ನಮ್ಮ ಅತ್ತೆನೂ ಇದ್ದಾರೆ. ನೋಡು ಆ ವಾಚ್ ಅಲ್ಲಿಡು, ನೀನ್ ಹೋಗ್ಬಿಟ್ಟು ನನ್ಗೊಂದು ಕಾಫಿ ತಗೊಂಬಾ, ಹಾಗೆ ನೀನೇನ ತಿಂಡಿ ತಗೋ. ಹಾ ಸರಿ. ಎಲ್ಲಿ ಹೋಗಿದೆ ಗೋಪಿ? ನಮ್ಮ ಮೇಸ್ಟ್ರ ಹತ್ರ ಮಾತಾಡ್ತಾ ಇದ್ದಕ್ಕ. ಮೇಸ್ಟ್ರ ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ, ಬಾ ತೋರಿಸ್ತೀನಿ. ಅದು ಅಲ್ಲಿ ನೋಡು, ರಘು ಮೇಸ್ಟ್ರು ಅಂತ ಹೊಸದಾಗಿ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಹಾಗ ಗೋಪಿ, ನೀನ್ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕು. ನಮ್ ತಂದೆ ಆಸೆನ ನೀನ್ ಪೂರೈಸ್ಬೇಕು. ನಡೆಸ್ತೀಯಾ? ಸರಿ ನಡಿ, ಹೋಗೋಣ. ಸಾರು. ಯಾರು? ಸಾರು ಹೊಸದ್ರು ಅಂತ ಕಾಣಿಸ್ತೈತೆ. ನೀನ್ ಯಾರು? ನಾನು ಚೆನ್ನ. ಹೂ ಮಾರೋ ಚೆನ್ನ ಅಂದ್ರೆ ಈ ಊರು ಎಲ್ರಿಗೂ ಗೊತ್ತು. ಏನ್ ಬೇಕಾಗಿತ್ತು ನಿನಗೆ? ನಂಗೇನು ಬೇಡ, ನಿಮ್ಗೇನಾದ್ರು ಬೇಕಾಗ್ತೈತೇನೋ ಅಂತ ಬಂದೆ. ನನಗೇನು ಬೇಡ. ಹೂ ತೋರಿಸ್ತೀನಿ ನೋಡಿ. ಆಮಿ ಕೇಳಿ ಸಾರು. ಇಲ್ಲಿ ಹೂ ಮುಡ್ಕೊಳ್ಳೋರು ಯಾರು ಇಲ್ಲ, ನಡಿ ನಡಿ. ಹೂ ಹೆಣ್ಣು ಬೇಡ ಅಂತನೋರು ಯಾರು ಅವ್ರ? ಬಿಡ್ತೂನಿ ಬಿಡ್ತೂನಿ. ಬೆಳಗಾಗೈತ್ ನಿಂದೇನ್ ಕೋಳು? ಹೊಟ್ಟೆ ಪಾಡು ಸಾರು, ಜೀವನ ಕಲಿಬೇಕಲ್ಲ. ನೋಡಿ, ಮಲ್ಲಿಗೆ ಐತೆ, ಜಾಜಿ ಐತೆ, ಸಂಪಿಗೆ ಐತೆ, ಇನ್ನು ಏನೇನೋ ಐತೆ. ಹೂವು ತಕ್ಕ ಬೆಲೆ. ನಿಮ್ಗೆ ಯಾವ ಹೂ ಬೇಕೇಳಿ, ನಾನ್ ತಂದು ಕೊಡ್ತೀನಿ. ಅರ್ಥವಾಯ್ತು ಅಂತ ಕಾಡ್ತದೆ. ಏನಯ್ಯ ಅರ್ಥವಾಗೋದು? ಸಾರು ಸಾರು, ನಿಮ್ಗೆ ಮದುವೆ ಆಗೈತಾ? ಯಾಕಪ್ಪ, ನಿನಗ ತಿಳಿಲೇಬೇಕಾ? ಹಂಗೇನಿಲ್ಲ, ಆಗಿದ್ರೆ ಸಂತೋಷ, ಆಗದೇ ಇದ್ರು ಪರವಾಗಿಲ್ಲ ಅನ್ನಿ. ನೀನ್ ಇಲ್ಲಿಂದ ಹೋಗ್ತೀಯಲ್ಲ. ನೀವು ರೇಗಿ ರೇಗಿ ಸಾರು, ನಾನು ಕೋಪ ಮಾಡ್ಕೊಳಕ್ಕಿಲ್ಲ. ನೀವು ಹೊಡೀರಿ ಎಲ್ ಡೇಟು, ಅದಕ್ಕೂ ನಾ ಕೋಪ ಮಾಡ್ಕೊಳಕ್ಕಿಲ್ಲ. ಹೊರಗೆ ತಳ್ಬಿಡಿ, ಅದಕ್ಕೂ ನಾ ಕೋಪ ಮಾಡ್ಕೊಳಕ್ಕಿಲ್ಲ. ಹೊಟ್ಟೆ ಪಾಡು ನಡಿಬೇಕಲ್ಲ ಸಾರು. ಸಾರು ಬನ್ನಿ ಇಲ್ಲಿ ಬನ್ನಿ ಸಾರು, ನೋಡ್ ಬನ್ನಿ ಇಲ್ಲಿ ಬನ್ನಿ. ಹೆಂಗೈತೆ ಸಾರು? ಇಡಿಸ್ತಾ? ಇಡಿಸ್ಲೇಬೇಕು. ಮಲ್ಲಿಗೆ ಹೂವ ಸಾರು, ಮಲ್ಲಿಗೆ ಹೂವ. ನೀವು ಹೂನ್ನಿ, ಮಿಕ್ಕಿ ನಾನು ನೋಡ್ಕೊಂತೀನಿ. ಈ ಬೇಡ ಬುಡಿ, ಇನ್ನೊಂದ್ಸಲಿ ಬೇಕಾದಾಗ ಈ ಚೆನ್ನ ನಿಮ್ ಸೇವೆಗೆ ಸಿದ್ಧವಾಗವನೆ. ನಿಮ್ ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ತಂದಿದ್ದೀನಿ. ಸರಿ ಸರಿ, ಅಲ್ಲಿ ಇಟ್ಬಿಟ್ಟು ಹೋಗು. ಚೆನ್ನಾಗಿದೆ, ಬರ್ತಿದ್ದ ಹಾಗೆ ಹೋಗು ಅಂತೀರಲ್ಲ, ಯಾಕೆ? ನನ್ ಕಂಡ್ರೆ ಬೇಜಾರ? ಬೇಜಾರಲ್ಲ ನೋಡು, ನಾನ್ ಸ್ಟೂಡೆಂಟು, ಚೆನ್ನಾಗಿ ಓದ್ಕೋಬೇಕು. ಅದನ್ ಬಿಟ್ಬಿಟ್ಟು ನಿನ್ ಜೊತೆ ಹೀಗೆ ಹರಟೆ ಹೊಡಿತಾ ಇದ್ರೆ ನನ್ ಗತಿ ಏನು? ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಏನ್ ಹೆದರ್ಕೋಬೇಡಿ, ಯಾರ ಕಣ್ಗೂ ಬೀಳದಾಗ ಬಂದಿದ್ದೀನಿ. ಒಂದ್ ವೇಳೆ ನೋಡಿದ್ರು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತಾರೆ? ಅವರು ತಾನೇ ನನ್ನ ಈ ಸ್ಥಿತಿಗೆ ತಂದವರು.
ಏನ್ ಚಂದ್ರು ಕಾಫಿ ಕುಡಿದ್ರಾ ಇಲ್ಲ ತಂದು ಕೊಡ್ಲಾ ಬೇಡ 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 ನಾನು ಹೋಟೆಲ್ ಕಾಫಿ ಕುಡಿಯೋದಿಲ್ಲ ಮನೆಯಲ್ಲೇ ಮಾಡ್ಕೋತೀನಿ ಮನೆಯಲ್ಲಿ ಒಂದು ಹೆಣ್ಣಿರುವಾಗ ಗಂಡಸರು ಮೈಕೈ ಮಸಿ ಮಾಡ್ಕೊಳ್ತಾರಾ ನೋ 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 ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ತಗೊಳ್ಳಿ ಕಾಫಿ ಹೇಗಿದೆ ಕಾಫಿ ಚೆನ್ನಾಗಿದೆ ಚೆನ್ನಾಗಿದೆಯೋ ತುಂಬಾ ಚೆನ್ನಾಗಿದೆಯೋ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆಯಾ ಎಲ್ಲಿ ಎಲ್ಲಿ ಅಯ್ಯೋ ನನ್ನ ಎಂಜಲು ನಾನೇ ಎಂಜಲು ನಿಮ್ಮ ಕಾಫಿ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಈ ಕಪ್ ತಗೊಳ್ಳಿ ನಾನು ಇನ್ನು ಕೊಡ್ತಿಲ್ಲ ನಮ್ಮ ಅಕ್ಕ ನಮ್ಮ ಭಾವ ಇದು ಅವರ ಮನೆನೇ ಈಗ ಅವರು ಎಲ್ಲಿದ್ದಾರೆ ಈಗ ಅವರು ಡೆಲ್ಲಿಲಿ ಇದ್ದಾರೆ ಚಂದ್ರು ಇವರು ನಿಮ್ಮ ತಂದೆ ತಾಯಿನಾ ಹೌದು ನೀವು ತುಂಬಾ ಅದೃಷ್ಟವಂತರು ಯಾಕೆ ನಿಮಗೆ ಅಪ್ಪ ಅಮ್ಮ ಯಾರು ಇಲ್ವಾ ಇದ್ರು ನಮ್ಮ ಅಪ್ಪನಿಗೆ ನನ್ನ ಡಾಕ್ಟರ್ ಪರೀಕ್ಷೆಗೆ ಓದಿಸಬೇಕು ಅಂತ ತುಂಬಾ ಇಷ್ಟ ಆಯ್ತು ಇವತ್ತು ಅವರು ಇದ್ದಿದ್ರೆ ಡಾಕ್ಟರ್ ಅಲ್ಲದೆ ಇದ್ರು ನರ್ಸ್ ಟೈಪಿಸ್ಟ್ ಟೀಚರ್ ಆಗಿರ್ತಿದ್ದೆ ನನ್ನ ದುರಾದೃಷ್ಟ ನಾನು 10 ವರ್ಷ ತೊಳಿದಾಗಲೇ ನನ್ನ ತಂದೆ ತಾಯಿ ಕಾಲರ ಬಂದು ಸತ್ತೋದ್ರು ನಾನು ನನ್ನ ತಮ್ಮ ತಪ್ಪಲಿಗಳಾಗ್ಬಿಟ್ವಿ ಕೈಲಿ ಕಾಸಿಲ್ಲ ನಿಲ್ಲೋಕ್ ನೆಲೆ ಇಲ್ಲ ತಿನ್ನೋಕ್ ಅನ್ನ ಇಲ್ಲ ಅಳ್ತಾ ಇರೋ ನನ್ನ ತಮ್ಮ ನೋಡಿ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ಬೇರೆ ದಾರಿನೇ ಕಾಣದೆ ಮಗುನು ಎತ್ಕೊಂಡು ಮನೆ ಬಿಟ್ಟು ಹೊರಟೆ ಬೀದಿ ಬೀದಿ ಅಲ್ಲದೆ ಬಿಸಿಲಲ್ಲಿ ಒಣಗದೆ ಮಳೆಯಲ್ಲಿ ನೆಂದೆ ಅಮ್ಮ ಅಪ್ಪ ಅಂತ ಕಂಡು ಕಂಡವ್ರ ಮುಂದೆ ಕೈ ಚಾಚಿದೆ ಯಾರಿಗೂ ಕನಿಕರ ಬರಲಿಲ್ಲ ಯಾರು ಪಶ್ಚಾತ್ತಾಪ ತೋರಿಸ್ಲಿಲ್ಲ ಮಗು ಹತ್ತತ್ತು ಸುರ್ಗ ಹೋಗಿತ್ತು ಬಂಗ್ಲೆ ಮುಂದೆ ಹೋಗಿ ಅಮ್ಮ ತುಂಬ ಸುರ್ಗ ಹೋಗಿದೆ ಅಂತ ತನ್ನ ಕೊಡಿಯಮ್ಮ ಅಂತ ಬೇಡ್ಕೊಂಡೆ ಆ ಹೆಂಗ್ಸು ಬೈದು ಓಡಿಸ್ಬಿಟ್ಲು ಬದುಕೋ ದಾರಿನೂ ಗೊತ್ತಿಲ್ಲದೆ ಸಾಯೋ ಮಾರ್ಗನೂ ಗೊತ್ತಿಲ್ಲದೆ ಕಣ್ಣೀರು ಹಾಕ್ತಾ ಕೂತ್ಕೊಂಡೆ ಆಗ ಯಾರೋ ಒಬ್ಬ ಹುಡುಗ ಬಂದ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಸ್ಥಿತಿ ನೋಡ್ದ ತನ್ನ ಹತ್ತಿರದ ಚಿಲ್ಲರೆ ಕಾಸು ನನಗೆ ಕೊಟ್ಟ ನನ್ನ ಕೈ ಹಿಡಿದು ಬಾ ಅಂತ ಕರೆದ ನಾನವನ ಹಿಂದೆನೇ ಹೋದೆ ಹೆಣ್ಣು ಮುಖ್ಯವಾದದ್ದು ಶೀಲ ಅದನ್ನು ಕಾಪಾಡ್ಕೋಬೇಕು ಅಂತ ತಿಳಿಯೋ ಹೊತ್ತಿಗೆ ನಾನು ಅದನ್ನು ಕಳ್ಕೊಂಡ್ಬಿಟ್ಟಿದ್ದೆ ಒಂದ್ ದಿವಸ ಹೂಮಾರು ಚೆನ್ನ ನೋಡ್ದ ಕಾಸ್ನಿಂದ ರೂಪಾಯಿ ನನ್ನ ಬೆಲೆ ಏರಿಸ್ದ ಹೋದ್ರೆ ಒಳಗಡೆ ಏನೂ ಇಲ್ಲ ಇವಳು ಇಲ್ಲಿದ್ದಾಳ ವಾರೆ ವಾ ಪರವಾಗಿಲ್ಲ ಒಳ್ಳೆ ಪಕ್ಕ ಬ್ರಹ್ಮಚಾರಿನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ ಲೇ ರಾಮು ನೀ ನನ್ನ ತಪ್ಪು ತಿಳ್ಕೊಳ್ತಾ ಇದೆಯಾ ಕಣೋ ಲೇ ತಪ್ಪು ಇಲ್ಲ ಗಿಪ್ಪು ಇಲ್ಲ ಮನುಷ್ಯ ಹುಟ್ಟಿದ್ಮೇಲೆ ಜಾಲಿಯಾಗಿರ್ಬೇಕಣ ಆದ್ರೆ ನೋಡೋ ಸ್ನೇಹಿತರ ಹತ್ರ ಮಾತ್ರ ಸನ್ಯಾಸಿ ವೇಷ ಕಟ್ಬೇಡಮ್ಮ ಏಯ್ ನನ್ನ ಮಾತು ಕೇಳು ಸ್ವಲ್ಪ ಹೇಳಕ್ಕೆ ಕೇಳಕ್ಕಿದೆ ಅವತ್ತು ವಿಷಯ ಹೀಗೆ ಅಂತ ಗೊತ್ತಿದ್ರೆ ನಾನು ಒಳಗೆ ನುಗ್ತಾ ಇರಲಮ್ಮ ಐ ಆಮ್ ಸೋ ಸಾರಿ ಚಂದ್ರು ಹ್ಯಾಪಿ ಟೈಮ್ ಬಾಗ್ಲಾಕೋ ಇವ್ರು ನಿಮಗೆ ಗೊತ್ತಾ
ನನ್ನ ಕ್ಲಾಸ್ಮೇಟ್ ಯಾಕೆ ಇವರು ನನಗೆ ಗೊತ್ತು ಇಂಥ ಸಾಹಸ ಮಾಡಬೇಡಿ ಓ ಅವನು ಕೆಟ್ಟವನು ಅಂತಲ್ಲ ಬರೀ ಕೆಟ್ಟವ್ರು ಮಾತ್ರ ಅಲ್ಲ ಇವ್ರ ಹತ್ರ ಎಲ್ಲ ಚಟಗಳಿದೆ ಬ್ರಹ್ಮಚಾರಿ ಮರುಳಾದ ಪ್ರೇಮ ದೇವಿಗೆ ಶರಣಾದ ಯಾರಮ್ಮ ಅದು ಗೊತ್ತಿಲ್ವಾ ಅದೇ ನಮ್ಮ ಐಸ್ಕ್ರೀಂ ವಿಶ್ವಾಮಿತ್ರ ಒಬ್ಬ ಮೇನಿಕೆಯ ಕಣ್ಣಿನ ಬೆಳಕಿನ ಶಾಖಕ್ಕೆ ಕರಗಿ ಹೋದನಲ್ಲೋ ಸುಳ್ಳು ನಂಬಲ್ಲ ಸುಳ್ಳು ನಿಲ್ಲಿಸ್ರ ಅಲ್ಲೋಗಿ ಅದನ್ನೆಲ್ಲ ನೋಡಿ ಕಣ್ಣು ಮುಚ್ಕೊಂಡು ಬಂದಿದ್ದೀನಿ ನಿಮ್ ಮಾತ್ ಕೇಳಿ ಯಾವನ ಕಿವಿ ಮುಚ್ಕೋತಾನೆ ನನ್ನ ಆಣೆಗೂ ಕಣ ನಮ್ಮ ಅಪ್ಪನ ಆಣೆಗೂ ಕಣ ನಮ್ಮ ಅಮ್ಮನ ಆಣೆಗೂ ನಂಬಕ್ಕೆ ಆಗಲ್ಲಮ್ಮ ನಾನು ನಮಗನೇ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಾಗ ಬೋರ್ಡ್ ನಲ್ಲಿ ನನ್ನ ನಂಬರ್ ಇರಲ್ಲ ಅನ್ನೋದು ಎಷ್ಟು ನಿಜನೋ ಇದು ಅಷ್ಟೇ ನಿಜ ನೇನ್ ಮಾಡಕ ನೋಡು ಅವನು ಮಾಡಬಾರದೇನು ಮಾಡಲಿಲ್ಲ ಆದ್ರೆ ಮಾಡಿದನ್ನ ಮುಚ್ಕೊಂಡ್ಬಿಟ್ಟ ಅದು ನಮ್ಮತ್ರ ಆ ನೋಡು ಮತ್ತೆ ಬನ್ರಿ 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 ರಾತ್ರಿ ರಾಣಿ ಎಲ್ರಿ ಇಂದು ಬರ್ತಾಳೇನ್ರಿ ಮುತ್ತನ್ ಕೊಡ್ತಾಳೇನ್ರಿ ಯು ಶಟ್ ಅಪ್ ಯಾಕಪ್ಪ ಶಟ್ ಅಪ್ ನೀನು ಮಾಡಿದ್ದೆ ಉಂಟಂತೆ ಹೇಳಿದ್ರೆ ತಪ್ಪ ಏಯ್ ನಾನು ಏನು ಮಾಡಿದೆ ಏನು ಇಲ್ಲ ರಾತ್ರಿ ರಾಣಿನ ಮಂಚದ ಮೇಲೆ ಪಕ್ಕದಲ್ಲಿ ಕೂರಿಸ್ಕೊಂಡು ಆಮೇಲೆ ಏನಾಯ್ತು ನಾನು ನೋಡ್ಲಿಲ್ಲ ಇವತ್ತು ಬರ್ತಾಳೆ ನಮ್ಮ ಲ ಅಮ್ಮ ಕೈ ಕಡ ಐ ಆಮ್ ಸಾರಿ ರಾಮ ಹೊರಡಿದ್ರೆ ನಿಜಾನ ಮುಚ್ಚಿರ್ಬೋದು ಅಂತ ತಿಳ್ಕೊಂಡು ಮಿಸ್ಟರ್ ಚಂದ್ರಶೇಖರ್ ಹೇಗಿದ್ರೆ ಹೆಣ್ಣಿನ ವರ್ಗ ಬಂದಾಯ್ತು ರಮ್ಮುಜ್ಜಿನ ಶುರು ಮಾಡ್ಬಿಡಿ ರಾಮು ಅನ್ಯಾಯವಾ ಕೈ ಕಾಲು ಮುರ್ಸ್ಕೋಬೇಡ ನೀನೊಬ್ನೇ ಗಂಡ್ಸು ಅಂತ ತಿಳ್ಕೊಂಡಿದ್ಯಾ ನಾನು ಕೈ ಎತ್ತಿದ್ರೆ ಹಳ್ಳಿಲಿರೋ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬಂದು ಲಭೋ ಲಭೋ ಅಂತ ಬಾಯ್ ಬಡ್ಕೋಬೇಕಾಗತ್ತೆ ಕ್ಯಾಪ್ ಕಾಯ್ಕೊ ಅಲ್ಲಿ ನಮ್ಮ ರಾಮಣ್ಣನ ಮಗ ಲಕ್ಷ್ಮಿ ಇದಾವಲ್ಲ ಅವಳು ಬರ್ತಾ ಇದ್ದ ಅವಳೇ ನೋಡ್ತಾ ನಿಂತ್ಬಿಟ್ರ ತೂ ನಿನ್ನ ಏನ್ ಅವಸರವೇ ನಿನಗೆ ನೋಡೆ ಲಕ್ಷ್ಮಿ ಬಂದ್ಲೋ ಇಲ್ವೋ ಅವಳು ಇದೇ ತರ ಸೀರೆ ಉಟ್ಟಿದ್ಲು ಇದೇ ತರ ರವಿಕೆ ತೊಟ್ಟಿದ್ಲು ಬಂದವಳು ಬಂದ್ಲು ಸುಮ್ನೆ ಹೋಗೋದ್ ಬೇಡವೆ ಏನಂದ್ಲು ನಿಮ್ಮನ್ನ ಶಂಕ್ರಮ್ಮ ಹೇಗಿದ್ದಾಳೆ ಮಾವ ಅಂತ ಕೇಳೋದೆ ನೋಡು ನಿನ್ನ ಹೆಸರು ಕೇಳಿದ ತಕ್ಷಣ ನನಗೆ ಹೊಟ್ಟೆಯಲ್ಲಿ ಒಂಥರ ತಾಳ್ಮಳ ಆಗ್ಬಿಡ್ತು ಹಾಗೆ ಬಂದ್ಬಿಟ್ಟೆ ಇಷ್ಟು ವಯಸ್ಸಾದ್ರು ನಾಚಿಕೆ ಬೇಡ ನಿಮ್ಗೆ ವಯಸ್ಸಾದ ತಾನೆ ಏನೇ ನಿನ್ನ ಮುಖ ನೋಡ್ತಿದ್ರೆ ಪ್ರಯ ಕುತ್ಕೊಂಡ್ ಬರುತ್ತೆ ಸಾಕು ಸುಮ್ನೆ ಇರಿ ಚಂದ್ರಿಂದ ಕಾಗದ ಬಂದಿದೆ ಏನಂತೆ ಓದಿ ನೀನೇ ಓದ್ ಹೇಳೆ ಪರೀಕ್ಷೆಗೆ ಹಣ ಕಟ್ಬೇಕಂತೆ ಸರಿ ಕಳ್ಸಿದ್ರಾಯ್ತು ಅತ್ತೆ ಅತ್ತೆ ಅಮ್ಮ ಇದ್ ನೀನ್ ಕೊಟ್ಬಿಟ್ಟ ಅಂದ್ರು ಏನಮ್ಮ ವಿಶೇಷ ಇವತ್ ನಿನ್ ಹುಟ್ಟದಬ್ಬನ ಇಲ್ಲಮ್ಮವ ಅದಕ್ಕೆ ಊರ್ಗ್ ಹೋದ್ರು ಅವ್ರಿಗೆ ತಮ್ಮ ಚಕ್ಲಿ ಕೋಡ್ಬಳೆ ಮಾಡಿದ್ರು ಕೋಡ್ಬಳೆನ ಇಲ್ಲಿ ತೆಗಿ ನಾ ಬರ್ಲ ಮಾವ ಬರ್ಲ ಅತ್ತೆ ಒಳ್ಳೇದಮ್ಮ ಬರ್ಲ ಮಾವ ಮಾವ ನಾ ಹೋಗ್ಬಿಟ್ಟು ಬರ್ಲ ಅರೆ ಹ್ಞೂ ಅಂತ ಹೇಳಿದ್ನಲ್ಲಮ್ಮ ಗೌರಿ ಸ್ವಲ್ಪ ಇರಮ್ಮ ಗೌರಿ ಬಂದಿದ್ದು ನಿಮಗ್ ತಿಂಡಿ ಕೊಡಕ್ಕಲ್ಲ ಮತ್ತೆ ಚಂದ್ರುವಿಂದ ಕಾಗದ ಬಂದಿದ್ಯಾ ಅಂತ ತಿಳ್ಕೊಳಕ್ಕೆ ಓ ಹೌದೇನಮ್ಮ ಈ ಸೂಕ್ಷ್ಮ ನನಗೆಲ್ಲ ಗೊತ್ತಾಗ್ಬೇಕು ಹೌದಮ್ಮ ಚಂದ್ರು ಕಾಗದ ಬರ್ದಿದ್ದಾನೆ ಓದ್ತೀನಿ ನೋಡು ನನಗೆ ಸದಾ ಗೌರಿ ಇದೇ ಚಿಂತೆ ಓದುವ ಪುಸ್ತಕದಲ್ಲೂ ಗೌರಿಯ ಮುಖವೇ ಕಾಣುತ್ತಿದೆ ಬರೆಯುವ ಹಾಳೆಯಲ್ಲೂ ಗೌರಿಯ ರೂಪವೇ ಕಾಣುತ್ತಿದೆ ಅವಳಿಗೆ ನನ್ನ ನೆನಪಿದೆಯೋ ಇಲ್ಲವೋ ನೆನಪಿಲ್ದೆ ಇದ್ದಿದ್ರೆ ದಿನ ಇಲ್ಲಿಗೆ ಬರ್ತಿದ್ನೇನೋ ಮುಟ್ಟಾಳ ಶುದ್ಧ ಮುಟ್ಟಾಳ ಅವನು ಅವನು ಇನ್ನು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲಮ್ಮ ಅವನು ಮಾವ ಮಾವ ನಾನೊಂದ್ಸಲ ಕಾಗದ ನೋಡ್ತೀನಿ ಅಷ್ಟು ಸುಲಭನ ಕಾಗದ ಕೊಟ್ಬಿಡೋದು ಮೊದಲು ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬಾ ಆಮೇಲೆ ಕಾಗದ ಕೊಡ್ತೀನಿ ಕಾಫಿ ನಾನ್ ಮಾಡ್ಕೊಂಡ್ ಕೊಡ್ತೀನಿ ನಿನ್ ಕಾಫಿ ಯಾರಿಗೆ ಬೇಕು ನಮ್ ಗೌರಿ ಕಾಫಿ ಮಾಡ್ಕೊಂಡ್ ಬಂದ್ರೆ ಬಲು ಸೊಗಸು ನಾನು ಈಗಲೇ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಹೌದು ನಾನು ಕಾಗದ ಓದದ್ನಲ್ಲ ನೀವ್ ಹೇಳಿದ್ದೆಲ್ಲ ಎಲ್ಲಿ ಬರ್ತಿದ್ದಾನೆ ಎಲ್ಲಿ ಅಂದ್ರೆ ಇಲ್ಲಿ ನನ್ನ ತಲೆಯಲ್ಲಿ ಅಯ್ಯೋ ಹಗ್ಲೊತ್ನಲ್ಲಿ ಏನು ಅಂದ್ರೆ ಬಿಳಿ ಅಂದ್ರೆ ಏನ್ ಮಾಡೋ ಚಿನ್ನ ನಿನ್ ಮುದ್ಮುಖ ನೋಡ್ತಿದ್ರೇನೆ ಹಗಲೇ ರಾತ್ರಿ ಆಗ್ಬಿಡುತ್ತೆ ನಂಗೆ
ಎಲ್ಲ ನಿಮ್ಮಿಂದಾನೆ ಗೌರಿ ಎಲ್ಲ ನೋಡ್ಬಿಟ್ಲು. ಹೋಗೆ ಹೋಗೆ ಎಲ್ಲ ಎಲ್ಲೇ ನೋಡಿದ್ಲು? ಮಲ್ಗೆ ಹೂವು ಕನಕಾಂಬ್ರ, ಮಲ್ಗೆ ಹೂವು ಕನಕಾಂಬ್ರ ಸುಗಂಧ ರಾಜ ಮಲ್ಗೆ ಹೂವು. ಏನ್ ಚರಣ ಚಂದಾಗಿದ್ಯೋ? ಏನ್ಲ ಬಹಳ ಯೋಗಕ್ಷೇಮ ಸಾರಿಸ್ತಾ ಇದ್ದೀಯಾ? ಮಾತನಾಡಿದ್ರೆ ಯಾಕನ್ ಗುರು ಅಂತೀಯಾ? ಚರಣ ನೋಡು, ಹಣ ನೋಡ್ದ್ಯಾ ಎಷ್ಟೊಂದ್ ಐತೆ? ನೂರಕ್ಕೆ ಇಪ್ಪತ್ ಕಡಿಮೆ ಐತೆ. ಅದ್ ಸೇರ್ತಿದ್ದಂಗ್ ಬಂದ್ಬಿಡ್ತೀನಿ, ಆ ಕಮಲನ್ ಕಳ್ಸ್ಕೊಟ್ಬಿಡು. ಮತ್ತಂದ್ರೆ ಇನ್ನೊಂದ್ ಕಾಲ ಕುಂಟಾ ಬಿಡ್ಬೇಕು ನನ್ ಮಗನ. ಚಾಗರು ಯೋಚನೆ ಮಾಡ್ತಾ ಮಲಗ್ಬಿಟ್ಟಿದ್ದೀರಿ. ಯಾಕೋ ಮನ್ಸೇ ಕೆಟ್ಟೋಗಿದೆ ಕಣ. ಮನಸ್ಸನ್ನ ಕೆಡೋದಕ್ಕೆ ಯಾಕಪ್ಪ ಬಿಡ್ಬೇಕು? ಮನ್ಸ ಇರೋವರೆಗೂ ಕುಡಿಬೇಕು, ತಿನ್ಬೇಕು, ಮಜ್ಜ ಮಾಡ್ಬೇಕು. ಮನ್ಸನ್ನ ಕೆಡೋದಕ್ ಬಿಡಬಾರ್ದು, ಅದು ಮೈ ಒಳ್ಳೇದಲ್ಲ ಕಣ. ಚೆನ್ನ, ಏನೋ ಪ್ರಪಂಚನೇ ಬೇಡ ಅನ್ನಿಸ್ಬಿಟ್ಟಿದೆ ಕಣ. ಗುರು, ಮನೋರೋಗಕ್ಕೆ ಮದ್ದು ನಂತ ವೈತೆ ಪೆಸಲ್ ಬ್ರ್ಯಾಂಡು ಇದನ್ನ ಒಂದು ಎಕ್ಸಿ. ಮನ್ಸು ಹಂಗೆ ಹೋಗ್ತೈತೆ. ನನಗೇನು ಬೇಡ? ಸರಿ ಬ್ಯಾಡ ಬುಡಿ, ಕನಕಾಂಬ್ರ ಹೂವು ಕನಕಾಂಬ್ರ ಬಂದೈತೆ, ಎಲ್ಲ ಆಚೆ ನಿಂತೈತೆ, ಕರೀಲ? ಕಳಿಸು. ನಡಿ ನಡಿ ನಡಿ. ಒಪ್ಪೇ ಮಂಗ, ನಾನೇನು ಮದ್ವೆ ಮಾಡ್ಕೊಳಕ್ ಹೋಗ್ತೀನೇನ? ಹೋಗ್ಲ, ಆಚೆ ನಿಂತ್ಕೋ. ಅರ್ಧ ಗಂಟೆ ಆದ್ಮೇಲೆ ನಿನ್ ಕನಕಾಂಬ್ರನ ಕರ್ಕೊಂಡು ಹೋಗ್ಬಿಡುವೆ. ದೊಡ್ಡ ಸಾವುಕಾರರು, ಅವ್ರು ಹೇಳ್ದಂಗ್ ಕೇಳು. ಯಾಕೆ ಹೀಗಿದ್ಯಾ? ನಿನಗ್ ನಗಕ್ಕೂ ಬರಲ್ವಾ? ಸಾಕು ಸಾಕು, ಇಷ್ಟ ನಕ್ಕಿ ಸಾಕು. ಏನ್ ನಿನ್ನ ಹೆಸರು? ಶಾಂತ. ಯಾಕೆ ಕಳ್ತಾ ಇದ್ಯಾ? ಮದುವೆ ಆಗಿದ್ಯಾ? ಇಲ್ಲ. ಇದೇ ಮೊದಲನೇ ಸರಿನಾ? ಇಲ್ಲ. ಮತ್ತೆ ಯಾಕೆ ಕಳ್ತಾ ಇದ್ಯಾ? ಬೇಗ ಹೋಗ್ಬೇಕು. ಯಾಕೆ? ನಮ್ಮಅಮ್ಮ ಆಸ್ಪತ್ರೆಯಲ್ಲಿದ್ದಾರೆ, ಔಷಧಿ ತಗೊಂಡು ಹೋಗ್ಬೇಕು. ಚೆನ್ನ ಜಾಗರು, ದಿಲ್ಕು ಸಾಯ್ತು. ಆಸ್ಪತ್ರೆಯಿಂದ ಗಿರಾಕಿ ಕರ್ಕೊಂಡ್ ಬಂದ್ಬಿಟ್ಟೆನಾ? ಅವರ ಅಮ್ಮ ಪೇಷಂಟ್. ಸರಿ, ಪ್ರಿಸ್ಕ್ರಿಪ್ಷನ್ ಇದೆಯಾ? ಇದೆ, ಕೊಡು. ಲೇ ಚೆನ್ನ ಅಣ್ಣ, ಇವಳಿಗೇನೇನು ಬೇಕೋ ಎಲ್ಲ ತಗೊಟ್ಬಿಟ್ಟು. ಓಹೋ, ನೀ ನನ್ನ ಮಗ ಕಮಿಷನ್ ಏಜೆಂಟ್ ಅಲ್ವಾ, ಇದರಲ್ಲೂ ಕಮಿಷನ್ ಹೊಡೆದ್ಬಿಟ್ಯಾ. ಶಾಂತ, ತಗೊಳಮ್ಮ, ನಿನ್ಗೇನೇನು ಬೇಕೋ ಎಲ್ಲ ತಗೊಂಡು ಚಿಲ್ಲರೆ ನೀನೇ ಇಟ್ಕೊ. ತಗೊಳ, ಬೇಗ ಆಟೋ ರಿಕ್ಷಲ್ ಕರ್ಕೊಂಡೋಗ. ಆಟೋ ದುಡ್ಡು ಹೋಗ ನಡ್ಕೊಂಡು. ನೋಡಿ ನೋಡಿ, ಯಾವ ಗಳಿಗೆ ಬಂದು ಇಲ್ಲಿಗೆ. ಒಬ್ಬೊಬ್ಬರಿಗೊಂದೊಂದು ಚಿಂತೆ, ನನಗಿದನ್ನ ತಕೊಂಡ್ರೆ ನಿಶ್ಚಿಂತೆ. ಏ ಗೋಪಿ, ನಿನಗೆ ವಾಚ್ ಮುಟ್ಬೇಡ ಅಂತ ಎಷ್ಟಲ್ಲ ಹೇಳಿದ್ದೀನಿ? ಹೌದು ಸರ್. ಇಡಲಿ.
ಗುಡ್ ಮಾರ್ನಿಂಗ್ ಸರ್. ಅಲ್ಲಿ ಏನು ವಿಷಯ? ನಿಮ್ಮನ್ನು ನೋಡಿ ಮಾತಾಡಬೇಕು ಅಂತ ಬಂದೆ. ಕೂತ್ಕೋಬೋದಲ್ಲ? ಪರವಾಗಿಲ್ಲ ಸರ್, ಬೆಳಿಗ್ಗೆನೋ ಸಾಯಂಕಾಲನೋ ಯಾವಾಗಲಾದರೂ ಸರಿ. ನಿಮಗೆ ಪುರ್ಸೋತ್ತಾದಾಗ ನಮ್ಮ ಗೋಪಿಗೆ ಸ್ವಲ್ಪ ಇಂಗ್ಲೀಷ್ ಪಾಠ ಹೇಳ್ಕೊಡ್ತೀರಾ? ಕೊಡ್ತೀನಿ. ಫೀಸ್ ಏನು ಬೇಡ, ಹಾಗೆ ಪಾಠ ಹೇಳ್ಕೊಡ್ತೀನಿ. ಗೋಪಿ, ಈಗ ನೀನೇನ್ ಮಾಡ್ತೀಯ ಅಂದ್ರೆ ಸ್ಕೂಲ್ಗೆ ಹೋಗ್ಬಿಟ್ಟು ಹೆಡ್ ಮಾಸ್ಟರ್ ಇದಾರ ಅಂತ ನೋಡ್ಕೊಂಬಂದ್ಬಿಡು. ಸುಮ್ಮನೆ ನೋಡ್ಕೊಂಬಂದ್ಬಿಡು, ಏನು ಕೇಳ್ಬೇಡ. ನಿಖರೆ ಯಾರಾದ್ರೂ ನೋಡಿದ್ರ? ಇಲ್ಲ. ಕೂತ್ಕೋ. ಪರವಾಗಿಲ್ಲ. ಓ, ನಂಜುಂಡೈನವರು. ಸ್ವಲ್ಪ ಪ್ರಜಾವಾಣಿ ಬೇಕಿತ್ತು. ಯಾರು? ಅದೇ ನಿನ್ ತಮ್ಮನಿಗೆ ಪಾಠ ಹೇಳ್ಕೊಡ್ಬೇಕಂದ್ರೆ ನಿನ್ ತಮ್ಮನ ಕಳಿಸ್ಬೇಕಾಗಿತ್ತು. ನೀನ್ ಯಾಕೆ ಬಂದೆ? ಸಾರು ಇಲ್ಲ, ಹುಳಿ ಇಲ್ಲ, ಹೋಗು ಹೋಗು. ಓಹೋ, ಪಾಠದ ವಿಷಯನ? ಮೇಷ್ಟ್ರ ಹತ್ರ ಇನ್ ಯಾಕೆ ಬರ್ತಾರೆ? ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ. ಇವತ್ತು ಪೇಪರ್ನ ಇಲ್ಲೇ ಕೂತು ಇಲ್ಲೇ ಮುಗಿಸ್ಬಿಡೋಣ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನನ್ನ ಕೈನಲ್ಲಿ ಮಂತ್ರದ ಕೋಲಿತ್ತು, ಮಾಹಿತಿಯಿಂದ ಬಂದೆ. ಇಷ್ಟೊತ್ತಲ್ಲಿ ಯಾಕೆ ಬಂದೆ?
मनुष्य नोड़के मनुष्य नोड़के नोड़ा हम बहुत ना हम तमाशे मातिया निम कोप नोड़ी चंद्र निम ते कष्टपट सेर्स कल्स हणन हीगे ना जोपन पर्सन भद्रवा इटकोलक आगदे ना इदिंत दुड वस्तु हेग का अंत दूरवास कड़द पर्स तक्रे थैंक्स बेडवा थैंक्स तुम्बा थैंक्स होती चंद्र ना बंदिष्ट आगलवा इष्ट प्रश्न अल नहीं दिन बंद हाँ एलू गोबिटे कॉलेज नं फ्रेंड्स तुम्बा गेली मातारप नसर बंद हमबिटे तपायतु चंद्र नानेन इल्लिगे बरबारदंत अन्कोतीनि मनस्स केळोल्ल सदा निम्मदे नेनपु कण्णल्लि मनस्सिनल्लि हृदयदल्लि नीवे तुम्मकोंडिरुवाग इल्लिगे बरदे हेगिरलि ओह आवेशदल्लि नेन्ने मातबिट्टे एल्ल सुम्मने नीवु हेळ्तीरल्ल तमाशे अंत हागे ई फोटो नोडि निम्म पर्सिंदने कद्दुबिट्टे यारेन बेकाद्रू हेळि ननगेनु नानिरोदु ननगोस्कर ನನ್ನ ಮನಸಾಕ್ಷಿ ವಿರೋಧವಾಗಿ ನಡೆಕೊಳ್ಳದಿದ್ರೆ ಸರಿ ಅಷ್ಟೇ ಚಂದ್ರು ನಾನು ನಿತ್ಯ ತಪ್ಪು ಮಾಡ್ತೀನಿ ಗೊತ್ತಿದ್ದು ತಪ್ಪು ಮಾಡ್ತೀನಿ ಆದರೆ ನಿಮ್ಮ ಹತ್ರ ತಪ್ಪು ಮಾಡಲ್ಲ ಯಾಕೆ ಗೊತ್ತಾ ನೀವು ಅಂದ್ರೆ ನನಗೆ ತುಂಬಾ ಪ್ರೀತಿ ಕೋಪನ ಈ ಫೋಟೋ ನಾನು ಇಟ್ಕೋ ಕೂಡದಾ ಇಟ್ಕೋ ಕಮಲ ಸೇರ
ಬೀಳಲು ಏತಕ್ಕೆ ಮನಸ್ಸಿಲ್ಲ ಅಂಜಿಕೆ ಏತಕ್ಕೆ ವೀಣೆ ಮಿಡಿದು ಎದೆಯಲ್ಲಿ ಮೋಹನ ರಾಗದ ಸಂಗೀತ ಹೃದಯವ ತುಂಬಿದೆ ತಾಳೆ ವಿರಹ ಇನ್ನು ಬಾಸೋತೇನು ಏಕೋ ಏನೋ ನಿನ್ನನ್ನು ಕಂಡು ಆಸೆ ಮೂಡಿರಲು ನಿನ್ನ ರೂಪ ಕಣ್ಣಲ್ಲಿ ತುಂಬಿ ನನ್ನನ್ನು ಕಾಡಿರಲು ತನು ಅರಳಿದೆ ಮನ ಕೆರಳಿದೆ ನನ್ನಲ್ಲಿ ನೋಡು ಏಕೋ ಏನೋ ನಿನ್ನನ್ನು ಕಂಡು ಆಸೆ ಮೂಡಿರಲು ನಿನ್ನ ರೂಪ ಕಣ್ಣಲ್ಲಿ ತುಂಬಿ ನನ್ನನ್ನು ಕಾಡಿರಲು ವ್ಯಕ್ತಿ ನೀವಾಗ್ಬೇಕು ಅಂತ ನನ್ನ ಆಸೆ. ಒಂದ್ ವೇಳೆ ನಿಮ್ಗೆ ಈ ದೇಹನೇ ಬೇಕು ಅನ್ಸಿದ್ರೆ ನನ್ನ ಆಕ್ಷೇಪಣೆ ಏನೂ ಇಲ್ಲ. ಆದ್ರೆ ನನ್ ಜೊತೆಲಿ ಸುಖ ಪಟ್ಟಿರೋ ಎಷ್ಟೋ ಜನರಲ್ಲಿ ನೀವು ಒಬ್ಬರಾಗಿ ಹೋಗ್ತೀರಿ. ನಾನ್ ನಿಮ್ಮನ್ನಿಟ್ಟಿರೋ ಸ್ಥಾನನೇ ಬೇರೆ. ದಯವಿಟ್ಟು ಅಲ್ಲಿಂದ ಕೆಳಗಿಳಿಬೇಡಿ. ಸಾರಿ. ಯಾರು ಯಾರು ಬೇಕಿತ್ತು? ನೀನ್ ಯಾರಮ್ಮ? ಬನ್ನಿ ಬನ್ನಿ ಬನ್ನಿ. ಚಂದ್ರು, ಲೋ ಚಂದ್ರು. ಬಂದೆ ಅಪ್ಪ. ಯಾವ ಬಂದ್ರಪ್ಪ ಊರಿಂದ? ಅದ್ ಸರಿ ಕಣೋ. ಯಾರೋ ಈ ಹುಡುಗಿ ಮಾತಾಡು. ಯಾರೋ ಈ ಹುಡುಗಿ ಅವಳು ಅವಳು ಅರ್ಥವಾಯ್ತು ಬಿಟ್ಟು ನೀನ್ ರಾಗ ಎಳಿಬೇಕಾಗಿಲ್ಲ ಅಲ್ವೋ. ಕಾಲೇಜ್ಗೆ ಹೋಗಿ ಓದೋ ಮಗನೇ ಅಂತ ಹೇಳಿದ್ರೆ ಕುಲ ಗೋತ್ರ ತಿಳಿದಿ ಹೆಣ್ಣಿನ ಜೊತೆ ಸಂಸಾರ ಮಾಡ್ತಾ ಇದ್ಯಾ? ಅಪ್ಪ, ನಾನ್ ಸಂಸಾರ ಮಾಡ್ತಾ ಇಲ್ಲಪ್ಪ. ಮತ್ತಿನ್ನೇನ್ ಮಾಡ್ತಿದ್ಯ? ಏನೂ ಇಲ್ಲ, ಅವಳು ಸುಮ್ನೆ ಬಂದ್ಲು, ಒಂದ್ ರಾತ್ರಿ ಇಲ್ಲಿ ಇದ್ದು ಅಷ್ಟೇ. ಮುಚ್ಚ ಬಾಯಿ. ನಾನ್ ನಿಮ್ಮ ಅಪ್ಪ ಕಣ. ಹೌದಪ್ಪ. ಇಲ್ಲೆಂತಿದ್ಯಾ? ಹೋಗೆ ತಾಯಿ ಹೋಗೋ. ನೋ ಚಂದ್ರು, ಇದ್ ತುಂಬಾ ಕೆಟ್ಟ ವಯಸ್ಸು ಕಣು. ಮನಸ್ಸನ್ನ ಹದ್ಬಸ್ನಲ್ಲಿ ಇಟ್ಕೊಳ್ದೆ ಹೋದ್ರೆ ಹಾಳಾಗ್ ಹೋಗ್ತೀಯ ಅಷ್ಟೇ. ನಾನ್ ತುಂಬಾ ಒಳ್ಳೆನಪ್ಪ. ನೋಡಿದ್ನಲ್ಲಪ್ಪ ನಿನ್ ಒಳ್ಳೆತನನ. ಅಯೋಗ್ಯ, ಕಾಲ ಕೆಟ್ಟ ಹೋಯ್ತು. ಹೀಗೇನೆ ಇದ್ರೆ ಇನ್ಮೇಲೆ ಹಸೆ ಮಣೆ ಹತ್ತೋಕ್ ಮುಂಚೆನೆ ಎಲ್ರೂ ಮಗುನ್ ಕಂಕಳಲ್ಲಿ ಎತ್ಕೊಂಡು ಹತ್ಬೇಕಾಗತ್ತೆ ಅಟ್ಟೆ. ಎತ್ಕೊಂಡ್ ಬಾ ಪೆಟ್ಟಿಗೆನ ಕರ್ಮ. ನಿಮ್ ತಂದೆ ಕೋಪ ನೋಡಿ ಹೆದರ್ಕೊಂಡ್ಬಿಟ್ಟೆ. ಹೊಡೆದ್ರ ಚಂದ್ರು? ದಯವಿಟ್ಟು ಇಲ್ಲಿಂದ ಹೋಗ್ತೀಯಾ? ಹೋಗು ಚಂದ್ರು. ಚಂದ್ರು, ಅಯೋಗ್ಯ, ಮನೇನು ಸರಿಯಾಗಿ ಇಟ್ಕೊಳಕ್ ಬರೋಲ್ಲ. ಕರೆದ್ರಪ್ಪ. ಕೂತ್ಕೋ. ಅಲ್ವೋ, ಈ ವಿಷಯ ನಿಮ್ಮ ಅಮ್ಮನ ಗೊತ್ತಾರ ಎಷ್ಟ್ ಸಂಕಟ ಪಡ್ತಾಳೆ ಗೊತ್ತೇನೋ? ನಾನ್ ದೇವರಾಣೆಗೂ ಏನೂ ಮಾಡಿಲ್ಲಪ್ಪ. ಏನೂ ಮಾಡಿಲ್ಲ ತಾನೆ? ಇಲ್ಲ. ಸಂತೋಷ. ನೋಡು, ಈ ವರ್ಷನೇ ನಿನಗೂ ಗೌರಿಗೂ ಮದ್ವೆ ಮಾಡ್ಬೇಕು ಅಂತ ನಿಮ್ಮಮ್ಮ ಕೂತ್ಕೊಂಡಿದ್ದಾಳೆ. ಸರಿಯಪ್ಪ, ಹೋಗಿ ಎರಡು ಕಪ್ ಕಾಫಿ ಮಾಡ್ಕೊಂಡ್ ಬಾ. ಸರಿ. ತಿರುಗಿ ಬಂದೆ ನಮ್ಮ ಮನೆನು. ಚಂದ್ರೇನು ತಪ್ಪು ಮಾಡ್ಲಿಲ್ಲ, ಅವ್ರು ತುಂಬಾ ಒಳ್ಳೆಯವರು. ಅರೆ ಹೋಗಮ್ಮ ಹೋಗೋಗ್. ನನ್ನ ಮಗನ ವಿಷಯ ನನಗೆ ಹೇಳೋಕ್ ಬರ್ತಾಳೆ. ಪಕ್ಕದಲ್ಲಿ ಹಣ್ಣಿಟ್ಕೊಂಡು ಉಪವಾಸ ಬಿದ್ದಿರೋಕೆ ಅವನೇನು ಮಂಕನಲ್ಲ, ಅವನು ನನ್ನ ಮಗ. ಸ್ವಾಮಿ ಸ್ವಾಮಿ, ಮೇಷ್ಟ್ರು ಸ್ನಾನ ಮಾಡ್ತಾ ಇದಾರೆ, ಹೋಗ್ ಹೋಗು, ಆಮೇಲೆ ಬಾ.
ಗೋಪಿ ನಿನಗೇನು ಸ್ಕೂಲಿಗೆ ಒಂದು ಇಲ್ವೇನೋ? 24 ಗಂಟೆ ಮೇಷ ರೂಮ್ನಲ್ಲೇ ಕೂತಿದ್ರೆ ಸ್ನಾನ ಆಗಿ ಮಾಡ್ತಿ, ಊಟ ಆಗಿ ಮಾಡ್ತಿ. ನಡಿ ನಡಿ, ಹೊತ್ತಾಯ್ತು. ಎದರ್ ಮನೆಗೆ ಹೋಗ್ಬಿಟ್ಟು ಗೋಪಿನ ಕರ್ಕೊಂಬ. ಸರಿ ಸರ್. ಗೋಪಿ, ಗೋಪಿ. ಏನು? ಮೇಷ್ಟು ನಿನ್ ಕರ್ಕೊಂಬ ಅಂದ್ರು. ಬಂದೆ. ಕರೆದ್ರ ಸರ್? ನನ್ ವಾಚ್ ಅಲ್ಲ. ನೋಡ್ಲಿಲ್ಲ ಸರ್. ಏಯ್, ನನ್ ವಾಚ್ ತಗೊಳ್ಳಿಲ್ಲ ನೀನು? ತಗೊಳ್ಳಿಲ್ಲ ಸರ್. ಏಯ್ ಸುಳ್ಳೆಲ್ಲ ಏನ್ ಮೇಷ್ಟ್ರೆ, ಏನ್ ಸಮಾಚಾರ? ನೋಡಿ ನಂಜುಂಡನವ್ರೆ, ಈ ಬಡವ ನನ್ ವಾಚ್ ತಗೊಂಡು ಹೋಗ್ಬಿಟ್ಟಿದ್ದಾನೆ. ರಾಜಣ್ಣ, ರಾಜ ವಾಚಲ್ ತೆಗೆದಿಟ್ಕೊಂಡಿದ್ಯಾ ಹೇಳ್ಬಿಡಮ್ಮ. ಎಲ್ಲಿ ಮುಚ್ಚಿಟ್ಟಿದ್ಯಾ ಅಲ್ಲಿಂದ ತಗೊಂಬ. ಅನ್ಯಾಯವಾಗಿ ವಾಚ್ ಹೋಗ್ಬಿಡ್ತೇವೆ. ಅದು ಎಂಥ ವಾಚು, ಏನ್ ಕತೆ? ಒಳ್ಳೆ ಕೈಗೆ ಬಂಗಾರ ತೋಡ ಇದ್ದಾಗಿತ್ತು. ದಿನ ವಾರ ನಕ್ಷತ್ರ ಅತಿಥಿ ಎಲ್ಲಾ ತೋರಿಸೋದೇ ಮುಂಡೇದು. ಎಲ್ ತಗಂಡ್ರಿ? ಅಯ್ಯ, ನೀವೊಳ್ಳೆ ಉರಿಯೋ ಬೆಂಕಿಲಿ ಕುಕ್ಲ ಹಾಕ್ದಾಗೆ. ಏನಾಯ್ತು ಗೋಪಿ? ನಾನು ಮೇಷ್ಟ್ರು ವಾಚ್ ಕದ್ಬಿಟ್ಟಂತೆ. ಯಾವನ್ ಹೇಳಿದ್ದು? ಮೇಷ್ಟ್ರು. ಅವ್ರೆಲ್ಲಿದ್ದಾರೀಗ? ರೂಮ್ನಲ್ಲಿ. ಬನ್ನಿ ಜೊತೆ. ಅನ್ಯಾಯ, ಪರಮ ಅನ್ಯಾಯ. ಎಂಥ ವಾಚು, ಏನ್ ಕತೆ? ಪಾಪ ಮೇಷ್ಟ್ರು ಸ್ನಾನಕ್ಕಿಂತ ಒಳಗಡೆ ಹೋದ್ರು ವಾಚ್ ಬಿಚ್ಚಿಟ್ಬಿಟ್ಟು ಬಂದು ನೋಡ್ತಾರೆ, ವಾಚು ಇಲ್ಲ, ಹುಡುಗನು ಇಲ್ಲ. ಹೌದಲ್ಲ? ಹೌದ್ರಿ ಮೇಷ್ಟ್ರೆ. ನನ್ ವಾಚ್ ಕದ್ದ ಅಂತ ಹೊಡೆದೆ. ಇವನೇ ಕದ್ದದ್ದು ಅಂತ ಹೇಗೆ ಹೇಳ್ತೀರಿ? ಈ ರೂಮಲ್ಲಿ ಇದ್ದಿದ್ದೆ ಅವನು. ರೂಮ್ನಲ್ಲಿದ್ರೆ ಕದ್ದ ಅಂತ ಅರ್ಥನಾ? ಇನ್ಯಾರು ಕದ್ದಿರ್ತಾರೆ? ನನಗೇನು ಗೊತ್ತು. ನೋಡಮ್ಮ, ಪಾಪ ಮೇಷ್ಟ್ರು ಆಗಿನಿಂದ ಓ ಅಂತ ಶಂಕ ಹೊಡ್ಕೋತಿದ್ದಾರೆ. ಆ ಹುಡುಗ ಏನಾದ್ರು ವಾಚ್ ತೆಗೆದುಕೊಟ್ಟಿದ್ರೆ ಕೊಟ್ಬಿಡಮ್ಮ. ರೀ, ನಿಮ್ ವಯಸ್ಸು ಏನಾದ್ರೂ ಕಮ್ಮಿ ಆಗಿದ್ದಿದ್ರೆ ನೀವ್ ಆಡ್ತಿರೋ ಮಾತಿಗೆ ನಿಮ್ ಹಲ್ಲೋದ್ರಸ್ತಿದೆ. ಒಂದಲ್ಲ ಎರಡಲ್ಲ, 1,000 ರೂಪಾಯಿ ವಾಚ್ ಅದು. ನೋಡು, ಬೇಕಾದ್ರೆ 100 ರೂಪಾಯಿ ಕೊಟ್ಟು ಬಿಡ್ತೀನಿ. ಸಾಕು ಸುಮ್ಮನೆ ರೀ, ನಾನು ಇಂಥ ವಾಚ್ಗಳನ್ನ ಎಷ್ಟೋ ನೋಡಿದ್ದೀನಿ. ನೀವು ತಿಂಗಳೆಲ್ಲ ಗಂಟು ಹರ್ಕೊಂಡು ಪಾಠ ಹೇಳಿ ಮಾಡ್ತಿರೋ ಸಂಪಾದನೆನ ನಾ ಒಂದು ರಾತ್ರಿ ಸಂಪಾದನೆ ಮಾಡ್ತೀನಿ ರೀ. ಕೊಡ್ತಾರಂತೆ 100 ರೂಪಾಯಿನ. ಹೊಟ್ಟೆಗಿಲ್ಲದೆ ಕಷ್ಟಪಡ್ತಿದ್ದಾಗ್ಲೂ ನಾನು ಇನ್ನೊಬ್ರು ಹಣ ಅಂದ್ರೆ ಕಸಕ್ಕಿಂತ ಕಡೆ ಅಂತ ತಿಳ್ಕೊಂಡಿದ್ದಾಳು. ಇವನು ನನ್ನ ತಮ್ಮ, ಇವನು ನನ್ನ ಹಾಗೆ ಬೆಳೆಸಿದ್ದೀನಿ. ನೀವು ಬೇಕಾದಲ್ಲಿ ಕಳ್ಳ ಅಂತೇನಾದ್ರೂ ಅಂದ್ರೆ ನಿಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ಹುಷಾರ್ ನಡಿ ಗೋಪಿ. ವಾಚ್ ಹೋದ್ರು ಹೋಗ್ರಿ, ಮರ್ಯಾದೆ ಪ್ರಿಸ್ಟೀಜ್ ಅದು ಹೋಯ್ತಲ್ಲ. ದಯವಿಟ್ಟೆಲ್ಲ ಇಲ್ಲಿಂದ ಹೋಗಿ. ಅದಕ್ಕೆ ವಾಚ್ ಹೋಗಿತ್ತು. ಹಲೋ ಇನ್ಸ್ಪೆಕ್ಟರ್ ಮುರಳಿ. ಹಾ, ನಾನೇ ರಘು ಮಾತಾಡ್ತಿದ್ದೇನೆ. ಏನ್ ರಘು ಸಮಾಚಾರ? ನನ್ನ ಎಲೆಕ್ಟ್ರಾನಿಕ್ ವಾಚ್ ಕಳವಾಗೋಯ್ತಲ್ಲಯ್ಯ. ಎಲ್ಲಿಟ್ಟಿದ್ದೆ? ನನ್ನ ರೂಮಲ್ಲೇ, ಟೇಬಲ್ ಮೇಲೆ ಇಟ್ಟಿದ್ದೆ. ಹೌದು, ನಿನ್ಗೆ ಯಾರ ಮೇಲಾದರೂ ಸಂದೇಹ ಇದೇನು? ಹಾ, ಅದೇ ನಮ್ಮ ಲಾಡ್ಜ್ ಎದುರಿಗಿದ್ದಾಳಲ್ಲ ಕಮಲಾ, ಅವಳು ತಮ್ಮ ಅಲ್ಲೇ ಕೂತಿದ್ದ. ನಾನು ಸ್ನಾನ ಮಾಡಿ ಬಂದು ನೋಡ್ತೀನಿ, ವಾಚು ಇಲ್ಲ, ಅವನು ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಸೀದಾ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡು, ಬಾಕಿದೆಲ್ಲ ನಾನು ನೋಡ್ಕೊಳ್ತೀನಿ. ರೈಟ್. ಇವನೇ ಸರ್ ಹುಡುಗ. ಏನ್, ಯಾರು ಕೊಟ್ಟಿದ್ಯಾ ಹೇಳು. ನೋಡು, ಅನ್ಯಾಯವಾಗಿ ಒದೆ ತಿನ್ಬೇಡ, ಒಳ್ಳೆ ಮಾತನಲ್ಲಿ ಹೇಳ್ತಿದ್ದೀನಿ, ನಿಜ ಹೇಳು. ಕಾನ್ಸ್ಟೇಬಲ್ ತಳ್ಳ ಒಳಗೆ. ಕಮಲೆ, ಏನ್ ಚೆನ್ನ? ಗೋಪಿನ ಈ ಸ್ಕೂಲ್ನಿಂದ ಪೊಲೀಸ್ನವರು ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಬಿಟ್ರಂತೆ. ಯಾಕೆ? ಅದೇ ಆ ಮೇಷ್ಟ್ರ ಗಡಿಯಾರ ಕದ್ಬಿಟ್ಟ ಅಂತ. ನಡಿ. ನನ್ನ ತಮ್ಮ ಕಳ್ಳ ಅಲ್ಲ ಸರ್, ಖಂಡಿತ ಅವನು ವಾಚ್ ಕದ್ದಿಲ್ಲ. ನಿಮ್ದಮ್ಮಯ್ಯ ಹೊಡಿಬೇಡಿ, ಬಿಟ್ಟು ಬಿಡಿ ಸರ್. ಬಿಡ್ತೀನಿ.
ವಾಚ್ ಎಲ್ಲಿದೆ ಅಂತ ನಿಜ ಹೇಳಿದ್ರೆ ಮಾತ್ರ ಬಿಡ್ತೀನಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಕಾನ್ಸ್ಟೇಬಲ್ ಎಸ್ ಸರ್. ಇವಳನ್ನ ಒಳಗಡೆ ತಳ್ಳು. ಹ್ಮ್ ನಡಿ ಒಳಗೆ. ಆ ಹುಡುಗ ಕಮಲನ್ ತಮ್ಮ ಗೋಪಿ. ಕೆಲಸದಿಂದ ಸಸ್ಪೆಂಡ್ ಮಾಡಿಬಿಟ್ರು. ವಾಟ್? ಸಾರಿ ಮುರಳಿ, ತಪ್ಪು ನಂದು. ನನ್ನ ತಪ್ಪಿಗಾಗಿ ನೀನು ಬಲಿಯಾಗೋದು ಅಂದ್ರೆ ತುಂಬಾ ಅನ್ಯಾಯ. ಯಾವುದಪ್ಪ ಅನ್ಯಾಯ? ಮಾಮೂಲಾಗಿ ಎಲ್ಲರೂ ಕೊಟ್ಟಾಗ ನೀನು ಬಂದು ಕಂಪ್ಲೇಂಟ್ ಕೊಟ್ಟೆ. ಆದರೆ ನನ್ನ ಸ್ನೇಹಿತನಿಗೆ ನಷ್ಟ ಆಗಿದೆಯಲ್ಲ ಅನ್ನೋ ಆವೇಶದಲ್ಲಿ ನಾನು ಸ್ವಲ್ಪ ದುಡುಕ್ಬಿಟ್ಟೆ. ಸಸ್ಪೆಂಡ್ ಮಾಡಿದ್ರಲ್ಲ ಅಂತ ನನಗೆ ಬೇಜಾರಿಲ್ಲ ರಘು. ಆದರೆ ನನ್ನಿಂದ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದ್ಬಿಡ್ತು. ನೀನೇನು ಬೇಕು ಅಂತ ಮಾಡಲಿಲ್ವಲ್ಲ ಮುರಳಿ. ನೀನೇನೇ ಹೇಳಿ ರಘು, ನಾನು ಆ ಹುಡುಗನ ಎನ್ಕ್ವೈರಿ ಮಾಡಿದ ಮೆಥಡ್ಡೇ ತಪ್ಪು. ಅಪರಾಧಿಗಳನ್ನು ಶಿಕ್ಷಿಸೋದೇನೋ ಸರಿ, ಆದರೆ ನಿರಪರಾಧಿಗಳನ್ನು ದಂಡಿಸಿದ್ರೆ ಆ ದೇವ್ರ ತೀರ್ಪು ಕೊಡದೇ ಇರ್ತಾನ? ಅಮ್ಮ ಅಮ್ಮ ಹೇಳಿ, ಸ್ನಾನ ಮಾಡಿ ಏನಾದರೂ ತಗೊಂಡಿರಂತೆ. ಅಕ್ಕಯ್ಯ, ಈ ತುಪ್ಪಮ್ಮನ್ನು ತಿನ್ಕೊಂಡಿದ್ದು ಅದೆಲ್ಲ ಮರ್ತು ಬಿಡ್ಬೇಕಮ್ಮ. ಹಂಗೇಳಿ ಮುಗ್ದೋದನ್ನು ಮರ್ತು ಬಿಡ್ಬೇಕಪ್ಪ. ಕಮಲೆ, ನಾನು ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಹಿಂಗೆ ಅಳ್ತಾ ಕುಂತ್ರೆ ಸತ್ತೋದನ್ನು ಎದ್ದು ಬದ. ಜೀವ ಸಹಿತಾರ ನಾವು, ಬದುಕೋದಾರಿ ನೋಡ್ಕೋಬೇಕೋ ಬೇಡವೋ? ಈಗ ನಾನೇನು ಮಾಡ್ಬೇಕಂತೀಯ? ದಾವಣಗೆರೆಯಿಂದ ರುಸ್ತುಂ ಪುಳ ರೇಸ್ಗೆ ಅಂತ ಬಂದೈತೆ. ಪೇಟಿಗೆ ತುಂಬ ನೋಟೈತೆ. ಒಸಿ ರೇಟು ಜಾಸ್ತಿ ಮಾತಾಡ ಬಂದಿವ್ನಿ. ಚೆನ್ನ, ನಿಂಗೆ ಹೃದಯನೇ ಇಲ್ವೇನು? ಐತೆ, ಅದಕ್ಕಿಂತಲ್ಲ ಈ ಹಾಳಾದ ಹೊಟ್ಟೆ, ಅದಕ್ಕೇನು ಮಾಡೋದು? ಅಯ್ಯೋ ದೇವ್ರೆ, ನನಗೆ ಸಾವಾದ್ರೂ ಬರಬಾರ್ದ. ಚೆನ್ನ, ನಿನಗೆ ರೋಷ್ಟು ಬುದ್ಧಿ ಇಲ್ಲ. ಯಾವಾಗ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ನಾಲ್ಕೈದು ದಿವಸ ಬಿಟ್ಟು ಹೋಗು. ಏನ್ ಬೇಕು ನಿಮಗೆ? ಯಾಕೆ ಬಂದ್ರಿ ನೀವು? ಕ್ಷಮಿಸು ಅಂತ ಕೇಳೋದಕ್ಕೆ. ಕ್ಷಮಿಸೋದೆ ನಿಮ್ಮನ್ನ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಗೋಪಿನ ವಿಚಾರಿಸು ಅಂತ ಹೇಳಿದ್ದೆ, ಹೊಡಿರಿ ಅಂತ ಹೇಳಿರ್ಲಿಲ್ಲ. ನೀವು ಹೇಳಿಲ್ಲ, ತೋಳನ್ ಬಾಯಿಗೆ ಕುರಿಮರಿನ ಕೊಟ್ರಿ ಅಷ್ಟೇ. ತಿನ್ನು ಅಂತ ನೀವ್ ಯಾಕೆ ಹೇಳ್ಬೇಕು? ಹೋಗ್ರಿ ಹೋಗ್ರಿ, ಗಾಳಿಗೆ ಅಯ್ಯೋ ಅಂದ್ರೆ ನೆತ್ತೆ ತಂಪಾಗುತ್ತಾ? ನೀವತ್ತು ತಲೆ ಚುಚ್ಕೊಂಡ್ರು ನನ್ನ ತಮ್ಮ ಏನು ಬದುಕ್ ಬರೋಲ್ಲ. ನಿಜ ಕಮಲ, ವಿಧಿ ನನ್ನ ವಾಚನ ಆಯುಧವಾಗಿ ಉಪಯೋಗಿಸ್ಕೊಂಡು ನಿನ್ನ ತಮ್ಮನ ಬಲಿ ತಗೊಂಡ್ಬಿಡ್ತು. ತತ್ವ ಹೇಳ್ತೀರಂಗೆ ತತ್ವ? ನಿಂತ್ಕೊಂಡು ನೀವು ಕೆಣಕ್ತಾ ಇದ್ರೆ ವಿಧಿ ನನ್ನೇ ಮೃತ್ಯು ಮಾಡಿಕೊಂಡು ನಿಮ್ಮನ್ನು ನುಂಗ್ಬಿಡುತ್ತೆ. ಹೋಗಿ ಇಲ್ಲಿಂದ, ಹೊರಟು ಹೋಗಿ ಹೋಗಿ ಹೋಗಿ.
ನಂತಮ್ಮ ಸತ್ತೋದ ಗೊತ್ತಾಯ್ತು ನೀವು ಬರಲೇ ಇಲ್ಲ ಎಲ್ಲ ಆದ್ಮೇಲೆ ತಿಳಿತು ಮೊದಲೇ ತಿಳಿದಿದ್ರು ನಾನು ಬರ್ತಾ ಇರಲಿಲ್ಲ ಯಾಕೆ ತಪ್ಪಾಗ್ತಿತ್ತು ಅದಕ್ಕೆ ಬರಲಿಲ್ಲ ನನ್ನವರು ಅಂತ ಒಬ್ಬರು ಹತ್ರ ಇರಲಿಲ್ಲ ನೀವಾದರೂ ಪಕ್ಕದಲ್ಲಿ ಇದ್ದಿದ್ರೆ ಇಷ್ಟೋ ಸಮಾಧಾನ ಸಿಗ್ತಿತ್ತು ನಿನಗೆ ಸಮಾಧಾನ ಸಿಗುತ್ತೆ ನನಗೆ ಇರೋ ನೆಮ್ಮದಿನು ಹೋಗುತ್ತೆ ಚಂದ್ರ ನನಗೆ ಗೊತ್ತು ನೀನು ಮಾಮೂಲ್ ಜಾಗದಲ್ಲಿ ಇಲ್ಲ ಅಂದಮೇಲೆ ಇಲ್ಲೇ ಇರ್ತೀಯ ಅಂತ ನೋಡಿದ್ಯಾ ಹೇಗೆ ಕಂಡಿಡಿದ್ ಬಂದೆ ಚಂದ್ರ ನಿನ್ನ ಕೆಲಸ ಎಲ್ಲ ಮುಗಿದ ಮೇಲೂ ಇವಳು ಇಲ್ಲೇ ಇರ್ತಾಳ ರಾಮು ಏ ಯಾಕೋ 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 ಕೋಪ ಮಾಡ್ಕತ್ತೆ ಇವಳೇ ನಿನ್ನ ಹೆಂಡತಿನ ಆಫ್ಟರ್ ಆಲ್ ಶೀಸ್ ಎ ಪಬ್ಲಿಕ್ ಪ್ರಾಪರ್ಟಿ ಮ್ಯಾನ್ ನೋಡು ನಿನ್ನ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನಾನು ಇಲ್ಲೇ ಕೂತ್ಕೊಂಡು ಗುಂಡಾಕಣ ಅಂತಿದ್ದೀನಿ ಲ ಲ ಏನೋ ಇದು ಕಾಫಿ ಕುಡಿದ ಮೇಲೆ ಗ್ಲಾಸ್ ಕ್ಲೀನ್ ಮಾಡಬೇಡ ಯಾವಾಗಲೂ ಕ್ಲೀನ್ ಆಗಿರಬೇಕಮ್ಮ ಎಲ್ಲ ಬಾಟ್ಲು ಕಿಡಕಿಂದ ಆಚೆ ಇದೆ ಲೇ ಮುಟ್ಟಾಳ ಅದನ್ನ ಯಾಕೆ ಕೈಸ್ತೆ ಇಲ್ಲೇ ನಿಂತಿದ್ರೆ ನಿನಗೂ ಅದೇ ಕತೆ ಆಗುತ್ತೆ ಬಿ ಕೇರ್ಫುಲ್ ಅತ್ತ ನಾನು ಮಗಾನೆ ಕಣ್ಣೆದ್ರಿಗೆ ಒಂದು ಸೀರೆ ಎದ್ದುಬಿಟ್ರೆ ಸಾಕು ಗಂಡಸ್ತನ ಹಾಗೆ ಉಕ್ ಬಂದ್ಬಿಡುತ್ತೆ ಲೇ ಚಂದ್ರ ಇವಳನ್ನು ಕರ್ಕೊಂಡು ಹೋಗ್ಲ ಕಮಲ ನಡಿ ಹೋಗೋಣ ನಾನು ಬರೋಲ್ಲ ಏ ಜೇಬ್ ತುಂಬಾ ಹಣ ಇದೆ ಕಣ್ಣು ತುಂಬಾ ಆಸೆ ಇದೆ ನಡಿ ಜಾಲಿಯಾಗಿ ಯಾವುದಾದರೂ ಒಂದು ಏರ್ ಕಂಡೀಷನ್ ಹೋಟೆಲ್ಗೆ ಹೋಗಿ ತಂಪ್ ಮಾಡ್ಕೊಳ್ಳೋಣ ನಾ ಬರೋಲ್ಲ ಓ ಈ ಹೀರೋ ನೋಡಿದ ತಕ್ಷಣ ನೀನು ಪತಿವ್ರತೆ ಆಗ್ಬಿಟ್ಟೆನೆ ನಡಿ ಹೋಗೋಣ ಚಂದ್ರು ಏಯ್ ಬಿಡ ಅವಳ್ನ ಏಯ್ ನೀನು ಯಾವನ ಹೇಳಕ್ಕೆ ಕಮಲ ಬಾ ಹೋಗೋಣ ಏಯ್ ಬಿಡ್ತೀಯೋ ಇಲ್ಲ ಅವಳ್ನ ಏಯ್ ನಿನ್ನನ್ನ ಬೇಕಾದ್ರೆ ಬಿಡ್ತೀನಿ ಇವಳನ್ನ ಬಿಡಲ್ಲ ಬಿಡಲ್ಲ ಚಂದ್ರು ನನ್ನನ್ನು ಕಣಕ್ಕೆ ಬಿಡ ಈಗಲಾದರೂ ಗೊತ್ತಾಯ್ತಾ ನಾನು ಕೈ ಎತ್ತಿದ್ರೆ ಏನಾಗುತ್ತೆ ಅಂತ ಲೇ ಚಂದ್ರು ತುಂಬ ಏಟು ಬಿದ್ದುಬಿಟ್ಟಿದ್ದೇನೋ ಏ ಹೋಗೋ ಏನೋ ನಿನಗೂ ನಾಲ್ಕು ಕಾಸು ಕೊಟ್ಟು ನಾನು ಸುಖ ಪಡೋಣ ಅಂತ ಬಂದರೆ ನನ್ನ ಮೂಡ್ನೆಲ್ಲ ಹಾಳು ಮಾಡಿಬಿಟ್ರಿ ಬಾಯ್ ಚಂದ್ರು ಹೊರಟೋಗು ಮುಖ ತೋರಿಸ್ಬೇಡ ಚಂದ್ರ ಹೋಗ್ತೀಯಲ್ಲೋ ಚಂದ್ರು ನಿನ್ನ ಮೇಲೆ ಬರ್ತಿರೋ ಕಂಪ್ಲೇಂಟ್ಸ್ಗೆ ನಾನು ಯಾವತ್ತೋ ನಿನ್ನ ಡಿಸ್ಮಿಸ್ ಮಾಡ್ಬೋದಾಗಿತ್ತು ಆದರೆ ನಿಮ್ಮ ತಂದೆ ನನ್ನ ಸ್ನೇಹಿತರು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಸರ್ ಒಂದು ಹುಡುಗಿ ನನ್ನ ರೂಮ್ವರೆಗೂ ಬರ್ತಾಳೆ ಅನ್ನೋವರೆಗೂ ನಿಜ ಮಿಕ್ಕಿದ್ದೆಲ್ಲ ಸುಳ್ಳು ಸರ್ ಲುಕ್ ಹಿಯರ್ ಚಂದ್ರು ಯು ಆರ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್ ಓದಿ ಮುಂದಕ್ಕೆ ಬರಬೇಕಾದ ವಯಸ್ಸಿನಲ್ಲಿ ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೊಟ್ಟು ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬಾರ್ದು ನಾನೇನು ಮಾಡಲಿ ಸರ್ ನೀನು ಇಲ್ಲಿ ಬರಬೇಡ ನಾನು ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಸಲ ಹೇಳಿದ್ರು ಅವಳು ಕೇಳಲ್ಲ ಸರ್ ಕೇಳದೇ ಇದ್ರೆ ಆಚೆಗೆ ತಳ್ಳು ಹಾಗೂ ಒಂದು ವೇಳೆ ಬಂದರೆ ಪೊಲೀಸಿ ಕಂಪ್ಲೇಂಟ್ ಕೊಡು ಸ್ಟೂಡೆಂಟಿಗೆ ಮುಖ್ಯವಾಗಿ ಬೇಕಾಗಿರೋದು ಶಿಸ್ತು ಸಂಯಮ ಒಳ್ಳೆ ನಡತೆ ಇಂಥ ಸಹವಾಸವಲ್ಲ ಯು ಕ್ಯಾನ್ ಗೋ ಓಕೆ ಸರ್ ನೀನು ಸ್ವಲ್ಪ ಕುಡಿಯಲ್ಲೇ ಬೇಡ ಕುಡಿ ಅಂದ್ರೆ ಅತಿಯಾಡ್ತೀಯಲ್ಲ ಬೇಕಾಗಿಲ್ಲ ಎಲ್ಲ ಕಂಡಿದ್ದೀನಿ ಕುಡಿಯಲ್ಲ ಏನ್ರಿ ಮಾತು ಮಾತುಗೂ ಲೇಲೆ ಅಂತೀರಾ ಇನ್ನು ಸಾವಿರ ಸಲ ಹೇಳ್ತೀನಿ ತಗೊಂಡಿಲ್ಲ ಕೈಯ ಏಯ್ ತಗ್ಯೋ ಕೈನ ದುಡ್ಡು ಕೊಟ್ಟಿದ್ದಾನಂತೆ ದುಡ್ಡು ನೀನ್ ಒಬ್ಬನೇನ ದುಡ್ಡಿನ ಮುಖ ನೋಡಿರೋದು
ನಾನು ಬರ್ತೀನಿ ಅಮ್ಮ ತಾಯೆ ಯಾಕ ಕೋಪ ಮಾಡ್ಕೊಂತೀಯ ಇನ್ ಮೇಲ್ ನಿನ್ನ ಲೇ ಅಂತ ಕರೆಯೋದೇ ಇಲ್ಲ ನಿನ್ ದಮ್ಮಯ್ಯ ಅಂತೀನಿ ಈ ವಿಸ್ಕಿ ಮೇಲ್ ಆಣ ಇಡ್ತೀನಿ ದಯವಿಟ್ಟು ನನ್ನ ಒಬ್ಬನ್ನ ಬಿಟ್ಟು ಹೋಗಬೇಡ ಅಮ್ಮ ಮುಗಿತ ನಿಮ್ಮ ಪೋರ್ಷ ಅಲ್ಲ ಗಂಡಸ್ರೆ ಹೀಗೆ ಮನೆಯಲ್ಲಿ ಹೆಂಡತಿ ಅಪ್ಪಿ ತಪ್ಪಿ ಏನಾದ್ರು ತಪ್ಪು ಮಾತಾಡಿದ್ರೆ ಜಾರ್ಸ್ ಹೊಡಿತಾರೆ ನಾವು ಅದ್ರೆ ಕಾಲಿ ಬಿದ್ದು ಹಲ್ಕಿರಿತಾರೆ ನೀನ್ ಹೇಳೋದೇ ಸರಿ ನೀನ್ ಏನ್ ಹೇಳೋರು ಕೇಳ್ತೀನಿ आचे वे बंद पोलिस कंप्लेंट स्टूडेंट मुख्यवागि बेकागिरोदु शिस्तु संयम वाले नडते इंथ सहवास वल्ल हेलो हेलो इस पुलिस स्टेशन हाँ तो हाँ 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 एड्रेस 951 6 क्रॉस 8 ब्लॉक जयनगर आई सी तक्षण बर्तिन कांस्टेबल मिस्टर निम्ता ने फोन मारी तो हाँ तो सर ये ली था लाउडो वहाँ का ली था सर आई सी ओहो इले नहीं बाबा चंद्रु नन्नव जोतल कलिस बिड़ी कापाड़ी चंद्रु प्लीज चंद्रु चंद्रु ऐ नाटक आड़ता अरे ಏನ್ ರಾಯರು ಆಕಾಶನೇ ತಲೆ ಮೇಲೆ ಬಿದ್ದ ಹಾಕುತ್ತಿದ್ದಿರಲ್ಲ ಬರ್ಲಿಲ್ವೋ ಬಂದ್ಲು ಮತ್ತೆ ಒಬ್ಬನೇ ಕೂತಿದ್ದೀಯಾ ಅವಳೇಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ ಏನಾ ಏಯ್ ಏನು ಹೇಳ್ತಾ ಇದ್ದೀಯಾ ಅವಳು ಪದೇ ಪದೇ ಇಲ್ಲಿ ಬರದು ನನಗೆ ಹಿಡಿಸಲಿಲ್ಲ ಅದಕ್ಕೆ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಿದೆ ಬೇಕು ಅಂದಾಗ ಬೇಕು ಬೇಡ ಅಂದಾಗ ಈ ತರ ಕೆಲಸ ಮಾಡ್ದ ಛಿ ನೀನೊಬ್ಬ ಮನುಷ್ಯನೇನ ಎಸ್ಐಟಿ ಆಕ್ಟ್ ಪ್ರಕಾರ ಅರೆಸ್ಟ್ ಮಾಡಿದ್ದೀವಿ ಕಿವಳೊಬ್ಬಳನ್ನ ಅರೆಸ್ಟ್ ಮಾಡೋದ್ರಿಂದ ಊರಲ್ಲಿ ನಡೆಯುತ್ತಿರೋ ವ್ಯಭಿಚಾರ ಎಲ್ಲ ನಿಂತೋಗುತ್ತೆ ಅನ್ಕೊಂಡಿದ್ದೀರೇನ ಈ ಭಯದಿಂದಲಾದರೂ ಬೇರೆಯವರು ಮಾಡೋದನ್ನ ನಿಲ್ಲಿಸಲಿ ಅಂತ ಇನ್ಸ್ಪೆಕ್ಟರ್ ವ್ಯಭಿಚಾರನ ಯಾವ ಹೆಣ್ಣು ಆಸೆಪಟ್ಟು ಮಾಡಲ್ಲ ಅಂದ್ರೆ ಇದು ಒಂದು ಹೆಣ್ಣಿನ ಪ್ರಶ್ನೆ ಅಲ್ಲ ಇಡಿ ಗುಂಪಿನ ಪ್ರಶ್ನೆ ಇದು ಕೋರ್ಟ್ ಅಲ್ಲ ಪೊಲೀಸ್ ಸ್ಟೇಷನ್ ಕಮಲ ವೇಷ್ಯ ಅಲ್ಲ ಆ ತೀರ್ಮಾನ ಕೋರ್ಟ್ ಹೇಳಬೇಕು ಇನ್ಸ್ಪೆಕ್ಟರ್ ಕಮಲ ನನ್ನ ಗರ್ಲ್ ಫ್ರೆಂಡ್ ಅವಳ ನನ್ನ ನೋಡಕ್ಕೆ ಚಂದ್ರ ಮನೆಗೆ ಬಂದಿದ್ಲು ಆ ರಾಸ್ಕಲ್ ನನ್ನ ಮೇಲೆ ಕೋಪಕ್ಕೆ ಈಗ ಮಾಡಿದಾನೆ ನೀವು ಏನು ಕಥೆ ಹೇಳಿದ್ರು ಅವಳು ಇಲ್ಲಿಂದ ಬಿಡಿಸ್ಕೊಂಡು ಹೋಗಕಾಗಲ್ಲ ಇನ್ಸ್ಪೆಕ್ಟರ್ ನಾನು ಲಾ ಓದಿಲ್ಲದೆ ಇರಬಹುದು ಆದರೆ ಲಾ ಏನು ಅಂತ ನನಗೆ ಗೊತ್ತು ಇವತ್ತೇ ನಾನು ಇಲ್ಲಿಂದ ಅವಳು ಕರ್ಕೊಂಡು ಹೋಗ್ತೀನಿ ಬರ್ತೀನಿ ಕಾನ್ಸ್ಟೇಬಲ್ ಎಸ್ ಸರ್ ಆ ಕಮಲನ ಕರ್ಕೊಂಡು ಬಾ ಬಾ ಆ ಕಡೆ ಬಂದು ನಿಂತ್ಕೋ ನೋಡಮ್ಮ ಇಲ್ಲೊಂದು ಸೈನ್ ಹಾಕು ಸಮನ್ ಬಂದಾಗ ಕೋರ್ಟ್ಗೆ ಬರಬೇಕು ನೀವು ಇನ್ನು ಹೋಗಬಹುದು ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ
ಕಮಲಾ ಇದು ಸಹಾಯ ಅಲ್ಲ ಮನುಷ್ಯತ್ವ ನಾನು ನನ್ನ ಕೈಲಾಗಿದ್ದ ಮಾಡಿದೆ ಅಷ್ಟೇ ನೋಡು ಈಗ ಮನೆಗೆ ಹೋಗು ಆಮೇಲೆ ಹೋಗ್ತೀನಿ ಈಗ ನಿಮ್ಮ ಜೊತೆ ಬರ್ತೀನಿ ಎಲ್ಲಿ ಹೋಗೋಣ ಓ ಈ ಕೆಲಸಕ್ಕೋಸ್ಕರ ನಿನಗೆ ಬೇಲ್ ಕೊಟ್ಟು ರಿಲೀಸ್ ಮಾಡಿ ಕರ್ಕೊಂಡು ಬಂದೆ ಅನ್ಕೊಂಡ್ಯಾ ನೋಡು ಇಲ್ಲಿಂದ ನೇರವಾಗಿ ನಿನ್ನ ಲವರ್ ಇದನ್ನ ಚಂದ್ರು ಅವನ ಮನೆಗೆ ಹೋಗು ಕಾಲಿಂದ ಚಪ್ಪಲಿ ಇಲ್ವಾ ಬರೀ ಕಾಲ ಒಂದು ಕೆಲಸ ಮಾಡು ಮನೆಗೆ ಹೋಗ್ತಾ ದಾರಿಲಿ ಒಂದು ಚಪ್ಪಲಿ ತಗೋ ಕಾಲಿಗೆ ಹಾಕು ನಿನ್ನ ಚಂದ್ರ ಮುಖದ ಮೇಲೆ ನಾಲ್ಕು ಬಾರಿಸು ತಗೋ ಬೇಡ ತಗೋ ಬೇಡ ಸರಿ ನಾನು ಬರ್ತೀನಿ जैल नम्मा बरदिदारे अदे गौरी निन्न नोडबेकु अंत तुंबा आसे पट्टिदाळे रजा बंद तक्षण ऊरी बंद बिडु अंत गौरीना अद्यारु नम्म हळ्ळि हुडुगी चिक्क हुडुगिना अल्ल निन्न वयस्सवळे अवळक्के निम्मन्न नोडबेकु गौरी नानु मदुवे आगबेकाद हुडुगी लव म्यारेजो गौरीगे नन्न कण्रे तुंबा इष्ट निमगे ननगो अष्टे दृष्टवंते मदुवे यावाग इन्न स्वल्प दिवसदल्ले इन् चंद्रु ನಿಮ್ಮ ಮದುವೆಗೆ ನಾನು ಬಂದು ಇವ್ರು ನನ್ನ ಪ್ರೀತಿಸ್ತಾರೆ ಅಂದ್ರೆ ಅಯ್ಯಯ್ಯೋ ಆಮೇಲೆ ನಾನೇನಿಲ್ಲ ನೇಣ ಹಾಕಂ ಬಿಡ್ತೀನಿ ಅಷ್ಟೇ ಇಲ್ಲ ಇಲ್ಲ ಹಾಗಿಲ್ಲ ನಾನು ಬರಲ್ಲ ಚಂದ್ರು ನೀವು ಎಲ್ಲಿದ್ರೂ ಸರಿ ಯಾರ್ನ ಮದುವೆ ಆದ್ರೂ ಸರಿ ನೀವು ಸಂತೋಷವಾಗಿರಬೇಕು ಅದೇ ನನ್ನ ಆಸೆ ಆ सहाय आगल हूव बे मलिके हूव कमलना जास्ती आयतदलू पर्वा नोड़ तक इनको बेरे को कर्क बर्तिया अदे आरोग्य लाजु हाँ अलग कर्क नोड़ नान कड़ेबेड़ा उंट नं गलवा नड़ी नड़ी हलबड़ स्वच्छ चेन गुट
निजवाग्लू निम्ग स्वल्पनू बुद्धिने करस्तोर यारु अंत तिळिसबेडंद्रंते चेन्ना हेळिद नन्न मुंदे इट्कोंडु कमिशन संपादने माड्तिरो नावु अवनु ननगे मोस माड्तानेये मिश्रे नम्म व्यापारदल्लू सत्य न्याय इदे याक नन्न करेसिद्रि करस्तोरिगे कारण हेळोष्टु धैर्यनू इल्वा नीरिगिळिद मेले चेळिगे हेदर्तारिये बन्नि ना तुम्बा चेन्नागिद्दीनि अल्ल दूर हो मल्लिगे हू बे नगे मल्लिगे हू मनुष्यत्व इो मृग नहीं ना तम सवे नीने कारण नीन मेल सेर तक बंदे नान ಕಾರಿ ಹತ್ರ ಹೋಗ್ತೀನಿ ಹೊರತು ನಿನ್ನ ಹತ್ರ ಮಲಗಲ್ಲ ಈಗಲೂ ಇದೇ ಹೋಟೆಲ್ ಅಲ್ಲಿ ಇನ್ನೊಬ್ಬ ಜೊತೆ ಇರೋದಕ್ಕೆ ಹಣ ತಗೊಂಡು ಬಂದಿದ್ದೀನಿ ನಿನ್ನ ಕಣ್ಣ ಮುಂದೆ ಅಲ್ಲಿ ಹೋಗ್ತೀನಿ ನಾನು ಬೇರೆಯವರ ಜೊತೆ ಮಲಗಿರೋದನ್ನ ನೆನಪು ಮಾಡ್ಕೊಂಡು ನೀನು ಒದ್ದಾಡಬೇಕು ಬೆಂದು ಬೆಂದು ಸಾಯಬೇಕು योचने Thank you.
ಹೇಗಿದೆ ಡಾಕ್ಟ್ರೆ? ಈಗ ಪರವಾಗಿಲ್ಲ, ಇನ್ನೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ಡಾಕ್ಟ್ರೆ. ಕಮಲಿ ನರ್ಸಿಂಗ್ ಹೋಮ್ ಅಲ್ಲಿ ಸಾರು. ರಾತ್ರಿ ನನ್ ಮೇಲೆ ಕೋಪ ಮಾಡ್ಕೊಂಡು ಒಬ್ಳೆ ಹೋಗ್ಬಿಟ್ಲು. 4-5 ಜನ ಪೋಕರಿಗಳು ಅವಳಿಗೆ ಅನ್ಯಾಯ ಮಾಡ್ಬಿಟ್ರು, ಜ್ಞಾನ ಇಲ್ದೆ ಬಿದ್ದಿದ್ಲು. ಸಾರು ಪರವಾಗಿಲ್ಲ, ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾರೆ ಡಾಕ್ಟ್ರು. ಇರ್ಲಿ ಇರ್ಲಿ ಮಲಕು, ಹೇಗಿದೆ ಇವಾಗ ಮೈಕೈ ನೋವು? ಪರವಾಗಿಲ್ಲ. ನಿನ್ನೆ ರಾತ್ರಿ ನಿನ್ನ ಪರಿಸ್ಥಿತಿ ನೋಡಿ ನಾನು ತುಂಬಾ ಹೆದರಿದ್ದೆ. ನರ್ಸ್ ಹೇಳಿದ್ಲು ನೀವೇ ನನ್ನನ್ನು ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದು ಅಂತಲೂ ಹೇಳಿದ್ಲು. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನನ್ನ ಜಾಗದಲ್ಲಿ ಯಾರಿದ್ರು ಆ ಕೆಲಸ ಮಾಡೇ ಮಾಡ್ತಿದ್ರು. ಖಂಡಿತ ಇಲ್ಲ, ನಿಮ್ಮಷ್ಟು ಕನಿಕರ ಯಾರು ತೋರಿಸ್ತಿರ್ಲಿಲ್ಲ. ಇರ್ಲಿ ಇರ್ಲಿ, ಹಾಲು ತಂದಿದ್ದೀನಿ, ಎದ್ದೇಳ ಎದ್ದೇಳ ಹಾಲು ಕುಡಿಯುವಂತೆ. ಅವಮಾನ ಮಾಡಿದೆ, ಕಾಲ್ ಕಷ್ಟ ದೂರ ತಳೆದೆ, ಅದನ್ನೆಲ್ಲ ಮರೆತು ನೀವು ನನ್ನ ಕಾಪಾಡಿದ್ರಿ. ನಾನು ನಿಮಗೆ ಪಾಠ ಕಲಿಸ್ಬೇಕು ಅಂತ ಮಾಡಿದೆ, ಆದರೆ ನಿಮ್ಮಿಂದನೇ ದೊಡ್ಡ ಪಾಠ ಕಲ್ತ್ಕೊಂಡೆ. ನನ್ನ ಅಹಂಕಾರಕ್ಕೆ ತಕ್ಕ ಶಿಕ್ಷೆ ಆಯ್ತು. ನೋಡು, ನೀನೀಗ ಅದೆಲ್ಲ ಯೋಚನೆ ಮಾಡಬಾರ್ದು. ತಗೋ, ನಿನ್ನ ಖರ್ಚಿಗೆ ದುಡ್ಡು ಬೇಕಾಗಿದೆ. ಬೇಡಿ, ಖಂಡಿತ ಬೇಡಿ. ಇಲ್ಲ, ಖರ್ಚಿಗೆ ಬೇಕಾಗುತ್ತೆ, ಇಟ್ಕೋ. ನೋಡು, ಒಳ್ಳೆ ಉದ್ದೇಶದಿಂದ ಮಾಡೋ ಸಹಾಯನ ಯಾವತ್ತೂ ಬೇಡ ಅನ್ಬಾರ್ದು. ತಗೋ ಇಟ್ಕೋ. ನಿಮ್ಮ ಮನೇಲಿ ಹೇಳ್ತೀನಿ, ಆಮೇಲೆ ಬರ್ಬೋದು. ನಾನು ಮತ್ತೆ ಸಂಜೆ ಬರ್ತೀನಿ. ರಾಮು, ನಾನಿ, ಶಂಕ್ರು, ಅಶೋಕು ಕೇಳಿದ್ರೆ ವಿಚಾರನ? ವಿಚಾರ ಇನ್ಯಾವುದು? ಪೇಪರ್ನಲ್ಲಿ ಬರೀದೇ ಇರೋದು, ನೀವು ನೋಡದೇ ಇರೋದು. ನಮ್ಮ ಮನೆ ಎದುರು ಮನೆ ಕಮಲಿ ನರ್ಸಿಂಗ್ ಹೋಮ್ ಸೇರಿದಾಳಂತೆ. ಯಾರು ಸರ್ ಹೇಳಿದ್ದು? ಯಾರು ಹೇಳೋದೇನು ಬಂತು? ನಮ್ಮ ಲಾಡ್ಜ್ನವರು ಒಬ್ರು ಬರೀ ಹೇಳಿದ್ರು. ಆಕೇನು ಬಂದ್ಲು, ಯಾರು ಇಲ್ದೆ ಇರೋ ಜಾಗಕ್ಕೆ ನೇರವಾಗಿ ಕರ್ಕೊಂಡು ಹೋದ್ರು. ಅಲ್ಲಿ 4 ಜನ ಇದ್ರು. ಮುಂದೆ ನಿಮಗೆ ಗೊತ್ತಲ್ಲ. ಯಾರು ಸರ್? ಪುಣ್ಯಾತ್ಮರು. ಇನ್ಯಾರು ಇದಾರಲ್ಲ, ನಮ್ಮ ರಘು ಮೇಷ್ಟ್ರು. ಪಕ್ಕದ ಮನೆ ಸುಬ್ಬಿಗೂ ಹಿಂಗೆ ಆಗಿರ್ಲಿಲ್ವಾ? ಒಸಿ ತಡ್ಕೋ, ಹುಷಾರಾಯ್ತದೆ. ಏನ್ ಕಮಲ, ಹೇಗಿದೆ? ಚೆನ್ನಾಗಿದ್ದೇನೆ. ಬೇಜಾರಾದ್ರೆ ಈ ಪುಸ್ತಕ ಓದ್ಕೋ. ನಾನು ಯಾವಾಗ ಹೋಗ್ಬೋದು ಅಂತ ಡಾಕ್ಟರ್ ಕೇಳಿದ್ರ? ಹುಷಾರಾದ್ಮೇಲೆ ಅವರೇ ಹೇಳ್ತಾರೆ. ಅದನ್ನೆಲ್ಲ ತಲೆಗೆ ಹಚ್ಕೊಂಡು ಯಾಕೆ ಯೋಚನೆ ಮಾಡ್ತೆ? ಔಷಧಿ ಎಲ್ಲ ಇದೆಯಾ? ಸ್ವಲ್ಪ ಸರಿಯಾಗಿ ನೋಡ್ಕೋ ಚೆನ್ನ. ಹ್ಞೂ ಸರ್. ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ ಡಾಕ್ಟರ್. ನೀನು ಇವತ್ತು ಮನೆಗೆ ಹೋಗ್ಬೋದು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ರಘು. ಇವತ್ತು ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಓ, ಥ್ಯಾಂಕ್ ಯು. ನೋಡಮ್ಮ, 1 ತಿಂಗಳು ಮನೇಲಿ ಗಂಭೀರವಾಗಿರ್ಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ತಿನ್ನಿ. ತಗೊಳ್ಳಿ ಮಾ ಬಿಲ್. ಇಲ್ಲಿ ಕೊಡಿ. ಥ್ಯಾಂಕ್ ಯು. ಎಷ್ಟಾಗಿದೆ? 550. 550? ಆರೋಗ್ಯಕ್ಕಿಂತಲೂ ಹೆಚ್ಚ ಈ ಹಣ. ಡಾಕ್ಟರ್ ಹೇಳಿದ್ ನೆನಪಿದೆ ತಾನೆ, 1 ತಿಂಗಳು ಕಂಪ್ಲೀಟ್ ರೆಸ್ಟ್ ಅಲ್ಲಿ ಇರಬೇಕು. ತಪ್ಪು ಮಾಡಿದವ್ರು ಯಾರು, ದಂಡ ತಿತ್ತಿರೋರು ಯಾರು, ಅವ್ರಿವ್ರು ಆಡ್ಕೊಳ್ಳೋದು ಕೇಳಿದ್ರೆ ಸಂತ ಆಗುತ್ತೆ. ಏನ್ ಮಾತಾಡ್ಕೋತಾರೆ? ನಾನು ಆಸ್ಪತ್ರೆಗೆ ಸೇರೋದಕ್ಕೆ ಕಾರಣ ನೀವೇಂತ ಆಡ್ಕೋತಾರಂತೆ. ಆಡ್ಕೊಳ್ಳೆ ಬಿಡು, ಅವ್ರ ಬಾಯಿಗೆ ನಾವೇನ್ ಬೇಗ ಹಾಕಕ್ಕಾಗತ್ತೀಯ? ತಗೋ. ಯಾಕೆ? ತಿಂಗಳ ಖರ್ಚಿಗೆ ಏನ್ ಮಾಡ್ತೀಯ?
ಎಷ್ಟು ದಿನ ಎಲ್ಲೋಗಿದ್ದೆ? ಆಸ್ಪತ್ರೆಗಳಿದ್ದೆ. ಯಾಕೆ? ಒಂದಿನ ನಾಲ್ಕೈದು ಜನ ಬಂದು ನನ್ನ ಹಿಂಸೆ ಮಾಡಿದ್ರು. ಆ ಮೇಷ್ಟ್ರ ರಘು ಇದರಲ್ಲ, ಅವ್ರು ದೇವ್ರ ಹಾಗೆ ಬಂದು ಮತ್ತೆ ನನ್ನ ಬದುಕಿಸಿದ್ರು. ಯಾವ ರಘು? ಕಳ್ಳ ಅಂತ ನನ್ನ ತಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವರು. ನನ್ನ ಜೀವನದಲ್ಲಿ ಇನ್ನೊಬ್ಬ ಒಳ್ಳೆ ಮನುಷ್ಯನ ನೋಡಿದ ಹಾಗಾಯ್ತು. ನಿನ್ನ ತಮ್ಮನ ಸಾವಿಗೆ ಕಾರಣನಾದ ಆ ಮುಟ್ಟಾಳ ಒಳ್ಳೆಯವನು ಅಂತೀಯ? ಚಂದ್ರು, ಈಗ ಅನ್ಸುತ್ತೆ ಪ್ರಪಂಚದಲ್ಲಿ ಯಾರು ಕೆಟ್ಟವರಿಲ್ಲ, ಸಂದರ್ಭ ಅವ್ರನ್ನ ಕೆಟ್ಟವ್ರು ಮಾಡುತ್ತೆ. ಸಾರ್ ಸಾರ್. ಯಾರು? ನಾನು ಜೈರಾಮ್ ಅಂತ, ವಿಕ್ಟೋರಿಯಾ ಆಸ್ಪತ್ರೆಯಿಂದ ಬರ್ತಿದ್ದೀನಿ. ಏನ್ ಸಮಾಚಾರ? ರಾಮು ಅಂತ ನಿಮ್ ಸ್ನೇಹಿತರಂತೆ ಹಾಸ್ಪಿಟಲ್ ಇದ್ದಾರೆ, ನಿಮ್ಗೆ ಹೇಳು ಅಂತ ಹೇಳಿದ್ರು ಸರ್. ಅವನಿಗೇನಾಯ್ತು? ಕುಡಿದು ರಕ್ತ ವಾಂಚಿ ಮಾಡ್ಕೊಂಡು ಬಿದ್ದಿದ್ರು. ನಾನು ಅವಾಗ ಆಸ್ಪತ್ರೆ ಸೇರಿಸ್ತೆ. ಹೌದಾ? ಎಸ್ ಸರ್. ಏನಾಯ್ತು? ಹೇಗಿದೆಯೋ ಚಂದ್ರು? ಸದಾ ಕುಡಿಯೋನಿಗೆ ಏನಾಗುತ್ತೋ ಅದೇ ನನಗೂ ಆಗಿದೆ. ನನಗೆ ಲಿವರ್ ಇಲ್ವಂತೋ. ಇಷ್ಟೊಂದು ಸೀರಿಯಸ್ ಆದ ವಿಷಯ ಎಷ್ಟು ಸುಲಭವಾಗಿ ಹೇಳ್ತಿದ್ದೀಯೋ. ಭಯ ಪಟ್ರೆ ಆ ಯಮರಾಯ ಬರದೇ ಹೋಗ್ತಾನೇನೋ. ಅದಿರ್ಲಿ, ಡಾಕ್ಟರ್ ಏನ್ ಹೇಳಿದ್ರು? ಪಕ್ಕದ ಬೆಡ್ಡಲ್ಲಿದ್ದವ್ರು ನೋಡಿ, ನೀನ್ ಖಂಡಿತ ಚೆನ್ನಾಗಾಕ್ತಿ ಅಂತ ಹೇಳಿದ್ರು. ಅವ್ರು ಹೇಳಿ ಅರ್ಧ ಗಂಟೆಲೆ ಅವನ್ ಗೊಟ್ಟಕ್ಕೆ ಕಂದ್ಬಿಟ್ಟ. ಈಗ ಅರ್ಧ ಗಂಟೆ ಮುಂಚೆ ನನಗೂ ಅದೇ ಹೇಳಿದ್ರು. ಅದಕ್ಕೆ ನೀನ್ ನೋಡೋಣ ಅಂತ ಹೇಳಿ ಕಳಿಸ್ದೆ. ನಿನಗೇನು ಆಗಲ್ವೋ ಚಂದ್ರು? ನನಗೆ ನಿಜವಾದ ಸ್ನೇಹಿತ ಅಂತ ಇರೋನು ನೀನೊಬ್ಬನೇ. ನನಗೊಂದು ಸಹಾಯ ಮಾಡ್ಕೊಡ್ತೀಯ? ಹೇಳದು ಏನು ರಾಮು? ನನ್ನ ಸಾವಿನ ಟೆಲಿಗ್ರಾಮ್ ನಾನೇ ಬರೆದಿಟ್ಟಿದ್ದೀನಿ ರಾಮು. ಟೆಲಿಗ್ರಾಮು? ನಮ್ಮ ಚಿಕ್ಕಪ್ಪನಿಗೆ ನನ್ನ ಸತ್ತಾರಿಕ್ ಮಾತ್ರ ಕಳಿಸ್ಬಿಡು, ಅವನೇನು ಬರಲ್ಲ. ಹುಚ್ಚ ಆಸ್ಪತ್ರೆಲಿರೋ ನಮ್ಮ ಅಪ್ಪನಿಗೆ ನಾನು ಸತ್ತೆ ಅಂತ ತಿಳಿಸಿದ್ರೆ ಅಳೋಕ ಹೋಗ್ತಾನೆ, ನಗ್ಬಿಡ್ತಾನೆ. ನಿಜ ಹೇಳ್ತಾ ಇದ್ದೀನಿ ಚಂದ್ರು. ಹೆಗಲು ಕೊಡೋಕೆ ನನ್ನವರು ಅಂತ ನನಗಿರೋನು ನೀನೊಬ್ಬನೇ. ಹೇಗಾದ್ರೂ ಮಾಡಿ ಈ ದೇಹಕ್ಕೆ ಬೆಂಕಿ ಇಟ್ಬಿಡ್ತೀನಪ್ಪ ಚಂದ್ರು. ತಗೋ ಅದ್ರ ಖರ್ಚಿಗೆ ರಾಮು. ತಗೋ. ಬೇಡ ಕಣು. ಮುಟ್ಟಾಳ ತಗೊಳು. ಬೇಡ ಕಣು. ಚಂದ್ರು ಇದು ನನ್ನ ಕಡೆ ಆಸೆ, ತಗೋತಿಯಲ್ವ ರಾಮು? ರಾಮು ಚಂದ್ರು ಬೇಗ ಹೋಗಿ ಡಾಕ್ಟರ್ ಬನ್ನಿ. ರಾಮು ರಾಮು ಅಯ್ಯೋ ಹುಚ್ಚುಡುಗಿ, ನನಗೋಸ್ಕರ ಯಾಕೆ ಅಳ್ತೀಯ? ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಎಷ್ಟು ಸಲ ಯೋಚನೆ ಮಾಡಿದ್ದೀನಿ ಗೊತ್ತಾ? ಆದ್ರೆ ಅದನ್ನು ಕೇಳೋ ಧೈರ್ಯ ನನಗೆ ಬರಲಿಲ್ಲ. ನಾನು ಹೇಳಿ ಆಗ್ಬಿಟ್ಟೆ. ಅದು ಒಳ್ಳೇದೇ ಆಯ್ತು. ನಾನು ನಿನ್ನನ್ನು ಮದುವೆ ಮಾಡ್ಕೊಂಡಿದ್ದಿದ್ರೆ ಈ ಪ್ರಪಂಚದಲ್ಲಿ ನಿನ್ನ ಅನಾಥೆ ಆಗ್ಬಿಟ್ಬಿಟ್ಟು ಹೊರಟೋಗ್ತಾ ಇದ್ದೆ ಅಲ್ಲ? ಹಾಗೆ ಮಾತಾಡ್ಬೇಡಿ, ಬೇಗ ಗುಣ ಆಗ್ತೀರಿ. ಹೌದು, ನಾನು ಗುಣವಾಗ್ತೀನಿ, ಖಂಡಿತವಾಗ್ಲೂ ಗುಣವಾಗ್ತೀನಿ. ಡಾಕ್ಟರ್ ಹೇಳಿದ್ದಾರೆ ಖಂಡಿತವಾಗ್ಲೂ ಗುಣವಾಗ್ತೀನಿ. ನಾನು ಡಾಕ್ಟ್ರೇ ಸಾರಿ.
ಇದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು ಇದ್ದಕ್ಕಿದ್ದ ಹಾಗೆ ಹೊರಡ್ತಿದ್ದೀರಿ? ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ. ಯಾಕೆ? ಸಬ್ ಇನ್ಸ್ಪೆಕ್ಟರ್ ಮಾಡೋ ತಪ್ಪಿಗೆ ಸರ್ಕಾರ ಅವನ್ನ ಸಸ್ಪೆಂಡ್ ಮಾಡ್ಬಿಡ್ತು. ನಾನು ಮಾಡೋ ತಪ್ಪಿಗೆ ನನ್ನನ್ನು ನಾನೇ ದಂಡಿಸ್ಬಿಟ್ಟೆ. ಮಕ್ಕಳ ಮನಸ್ಸನ್ನು ನಾನೇ ಎಂಥ ತಪ್ಪು ಮಾಡಿಬಿಟ್ಟೆ ನೋಡಿ. ಪವಿತ್ರವಾದ ಮೇಷ್ಟ್ರ ಕೆಲಸದಲ್ಲಿರೋ ಯೋಗ್ಯತೆ ಇಲ್ಲ ನನಗೆ. ಅಲ್ಲ, ಬಾಳಿನ ಪಯಣದಲ್ಲಿ ಎಲ್ಲೋ ನಾನು ನೀನು ಸಂಸಿದ್ದೆ. ಇವತ್ತು ನಾನು ಇಳಿಯೋ ಸ್ಟೇಷನ್ ಬಂದ್ಬಿಡ್ತು. ಆದರೆ ನಾನು ನಿನ್ನ ಯಾವತ್ತೂ ಮರೆಯಲ್ಲ. ಅಕಸ್ಮಾತು ಯಾವತ್ತಾದರೂ ನಿನಗೆ ನನ್ನ ನೆನಪಾದರೆ ಕೆಟ್ಟವನು ಅಂತ ಮಾತ್ರ ನೆನೆಸ್ಕೋಬೇಡ. ನಿಮ್ಮ ಜ್ಞಾಪಕಾರ್ಥವಾಗಿ ನಾನೊಂದು ಕೇಳ. ಓಹೋ, ಧಾರಾಳವಾಗಿ. ಆದ್ರೆ ಕೊಡೋಂಥದ್ದು ಏನಿದೆ ನನ್ನ ಹತ್ರ? ಇದೆ, ಬೆಲೆನೇ ಕಟ್ಟೋಕ್ಕಾಗದಿರೋ ವಸ್ತು ಒಂದಿದೆ. ಸೀರೆ. ನನಗೇಂತ ತಂದಿದ್ರಲ್ಲ ಆ ಸೀರೆ, ಕೊಡಿ ನನಗೆ. ಏನ್ ಯೋಚನೆ ಮಾಡ್ತಿದ್ದೀರಿ? ನಾನು ಏನಿಲ್ಲ. ಕಮಲ, ನಾಳೆನ ಊರಿಗೆ ಹೋಗ. ನಾಳೆನ? ಇವತ್ ಸಂಜೆ ಬರ್ತೀನಿ, ಕಾಯ್ತಾರಿ. ಏನ್ರಿ ನೀವು, ಆ ದೇವಸ್ಥಾನ ನಿಮ್ ಚೇಷ್ಟೆ ಬಿಡಲ್ಲ. ಸುಂದರೆ ನೋಡು, ನನ್ನ ಸೊಸೆ ಬರ್ತಿದ್ದಾಳೆ, ಕೊಡಮ್ಮ. ಮಾವ, ಅಪ್ಪ ಬರ್ತಿದ್ದಾರೆ. ಅಲ್ಲೇ ಬಾರೆಯ, ಬಾ ಬಾ ಬಾ. ಆಗ್ಲೇ ಮಗಳನ್ನ ಹುಡ್ಕೊಂಡು ಬಂದ್ಬಿಟ್ಟಿಯಾ? ನೆಟ್ಗೆ ಎರಡು ದಿವಸ ಬಿಟ್ಟಿರೋಲ್ಲ ಅವಳೆ. ಅದಲ್ಲಪ್ಪ ವಿಷಯ, ಇವತ್ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಅದೇ ಆ ತಿಮ್ಮಯ್ಯನ ಕೇಸ್ಗೆ ಹೈಕೋರ್ಟ್ ಅಪೀಲ್ ಮಾಡೋಕೆ. ಸರಿ ಕಡೆ ನೋಡು, ನಾಲ್ಕು ಕಾಸು ಖರ್ಚಾದ ಚಿಂತೆ ಇಲ್ಲ, ಆ ಮೋಸ್ಕಾರ ಬುದ್ಧಿ ಕಲಿಸ್ಬೇಕು. ಹೌದು, ಬೆಂಗಳೂರು ಹೊರಟಿದ್ಯಲ್ಲ, ಆಗ ನಾನು ಬರ್ತೀನಿ. ಅದೇನು ವಿಷಯ? ಇನ್ನೇನಿದ್ದಾತಪ್ಪ, ನಮ್ ಚಂದ್ರ ನೋಡೋಕೆ. ಮಾವ ಮಾವ, ನಾನು ಬರ್ತೀನಿ ಮಾವ ಬೆಂಗಳೂರಿಗೆ. ನೀನ್ ಯಾಕಮ್ಮ ಸಾಕು, ಸುಮ್ನೆ ಇರ್ಲಿ. ಹೊಳೆ ನೀರಿಗೆ ದೊಣ್ಣೆ ಹಾಕ್ನಪ್ಪನೆ. ಸಾಕೆ ಸಾಕೆ, ಮುಂದುವರ್ಸ್ಬೇಡ ನಿನ್ ಪ್ರವರಾನ. ಕರ್ಕೊಂಡು ಹೋಗ್ತೇನೆ ನಿನ್ ಮುದ್ ಸೊಸೆನ್, ಕರ್ಕೊಂಡು ಹೋಗಿ ಅಲ್ಲಿ ನಿನ್ ಪೆದ ಮಗನ ಮುಖ ತೋರಿಸ್ತೇನೆ. ಆಗ್ಬೋದಾ? ಆಗ್ಬೋದೇನಮ್ಮ? ಲಕ್ಷ್ಯ ಮಾಡಿದ್ನಿಲ್ಲ ಅಂತ ಎಷ್ಟು ಸಂಕಟ ಪಟ್ಟೆ ಗೊತ್ತಾ? ಹೇಗಿದೆ, ನನಗೆ ಚೆನ್ನಾಗಿ ಒಪ್ಪುತ್ತಾ? ನಿಮ್ಮ ಸಂತೋಷನೇ ನನ್ನ ತೃಪ್ತಿ. ಯಾಕೆ, ಏನು ಮಾತಾಡಲ್ವಾ? ಮನಸ್ಸಿಗೆ ತುಂಬಾ ಸಂತೋಷವಾದಾಗಲೂ ಮಾತಾಡೋಕ್ಕಾಗಲ್ಲ, ತುಂಬಾ ದುಃಖವಾದಾಗಲೂ ಮಾತಾಡೋಕ್ಕಾಗಲ್ಲ. ಕಮಲ, ಕೆಲವು ಸಮಯ ಮಾತಿಗಿಂತಲೂ ಮೌನವೇ ಮಧುರವಾಗಿರುತ್ತೆ. ಜೀವನ ತುಂಬ ವಿಚಿತ್ರ ಅಲ್ಲ, ನಾವೇನೇನೋ ಅನ್ಕೊಳ್ತೇವೆ, ಬೇರೆ ಏನೇನೋ ಅನ್ಕೊತ್ತೆ. ನಿಜಕ್ಕಿಂತಲೂ ಕನಸೇ ತುಂಬ ಸುಂದರವಾಗಿರುತ್ತೆ. ಸುಂದರವಾದ ಕನಸು ಹೆಚ್ಚೊತ್ತು ನಿಲ್ಲಲ್ಲ ಸರ್. ಏನು? ನೀವಿಲ್ಲಿಂದ ಮನಸ್ಸಲ್ಲಿ ಯಾವ ವಾಸನೆ ಇಟ್ಕೊಂಡು ಹೋಗ್ಬಾರ್ದು. ಅವತ್ತು ನಾನು ನಿಮ್ಮನ್ನ ದೂರ ತಂದೆ, ನಾನೇ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ನಿಮ್ಮ ಕೃತಜ್ಞತೆ ತೋರಿಸೋದಕ್ಕೆ ಇನ್ಯಾವ ರೀತಿ ಶಕ್ತಿನೂ ನನಗಿಲ್ಲ. ಕಮಲ, ನಾನು ಯಾವ ರೀತಿಲೂ ನಿನ್ನ ಕೀಳಾ ಕಾಣೋದಕ್ಕೆ ಇಷ್ಟಪಡಲ್ಲ. ಸಹಜವಾಗಿ ಎಲ್ರಿಗೂ ಬರೋ ಹಾಗೆ ದೌರ್ಬಲ್ಯ ನನಗೂ ಒಂದ್ಸಾರಿ ಬಂತು. ನಿನ್ನ ಮಾತಿನ ಚಾಟಿಗೇಟಿಂದ ಅದು ನನ್ನಿಂದ ದೂರ ಹೊರಟೋಯ್ತು. ನನ್ನ ಮನಸ್ಸಲ್ಲಿ
ನಿನ್ನ ಬಗ್ಗೆ ಒಂದು ಪವಿತ್ರ ಭಾವನೆ ರೂಪ ತಾಳಿದೆ. ನನ್ನದೇ ಆದ ಭಾವನೆಗಳನ್ನ ನನ್ನ ಮನಸ್ಸು ತುಂಬಾ ತುಂಬಿಕೊಂಡು ಹೋಗ್ತೀನಿ. ನೀವು ಬೀಳ್ಕೊಡೋಣ ಅಂತ ಬಂದೆ. ಇಷ್ಟೇ ನೀವು ಬೇಗ ಮದುವೆ ಮಾಡ್ಕೊಂಡು ಮಕ್ಕಳ ಜೊತೆಲಿ ಸುಖವಾಗಿರ್ಬೇಕು. ಒಬ್ಬರನ್ನೊಬ್ಬರನ್ನ ಅಗಲೋದು ತುಂಬಾ ಕಷ್ಟವಾಗುತ್ತೆ ಅಲ್ಲ? ಅಗಲೋದ್ರಲ್ಲೂ ಜೀವನನೇ ಒಂದು ರೈಲು ಪ್ರಯಾಣ ಇದ್ದಾಗೆ. ಯಾರ್ಯಾರು ಬಂದು ಸೇರ್ತಾರೆ ಅವ್ರವ್ರ ಜಾಗ ಬಂದಾಗ ಇರುವಂತಂದ್ರೆ ಇರೋದಿಲ್ಲ. ಅವ್ರು ಹೋಗ್ಲೇಬೇಕು, ನಾವ್ರನ್ನ ಕಳಿಸ್ಕೊಡ್ಲೇಬೇಕು. ಆದ್ರೆ ಕೆಲವ್ರನ್ನ ಮರ್ತು ಬಿಡ್ತೀವಿ, ಕೆಲವ್ರನ್ನ ಮಾತ್ರ ನೆನ್ಪಿಟ್ಕೋತೀವಿ. ಕಳಿಸ್ಕೊಡುವಾಗ ನಿನ್ ಮನಸ್ಸಿ ನೋವಾಗಲ್ಲ? ಮನಸ್ಸಿರದ ನೋವು ಪಡುತ್ತಾನೆ? ಈ ಮಾತು ನೀನ್ ಆಡ್ತಿಲ್ಲ ಕಮಲ, ನಿನ್ ಕಹಿ ಅನುಭವ ಹೀಗಾಡುತ್ತಿದೆ. ಚಂದ್ರು, ಸಾಮಾನ್ಯವಾಗಿ ಜನರು ಕೆಟ್ಟವರಲ್ಲ, ಸಂದರ್ಭ ಸನ್ನಿವೇಶ ಅವ್ರನ್ನ ಕೆಟ್ಟವ್ರನ್ನಾಗೂ ಮಾಡುತ್ತೆ, ಒಳ್ಳೆಯವ್ರನ್ನಾಗೂ ಮಾಡುತ್ತೆ. ಕಮಲ, ನೀನು ಪ್ರಪಂಚನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಬೆಳಿಗ್ಗೆ ಸ್ಟೇಷನ್ ಹೋದ್ರಿಂದ ಇನ್ನೂ ಸ್ನಾನ ಮಾಡಿಲ್ಲ. ನೀವು ಹೋಗ್ತಾ ಇರಿ, ನಾನೀಗ ಬಂದೆ. ಚಂದ್ರು, 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 ಏನಪ್ಪ ಎಲ್ಲ ಇದ್ದಕ್ಕಿದ್ದಲೆ ಬಂದ್ಬಿಟ್ರಿ? ಇವನ್ ಕೋರ್ಟ್ನ ಕೆಲಸ ಇದೆ ಅಂದ ನಮ್ ಗೌರಿ ನಿಮ್ ನೋಡ್ಬೇಕು ಅಂದ್ಲು. ಸರಿ, ಅವಳ ಜೊತೆಲಿ ನಾನು ಬಂದ್ಬಿಟ್ಟೆ. ಬಾಮ್ಮ, ಅವಳಿಗೆ ಅಲ್ಲಕ್ ನಿಂತಿದ್ದೆ ಬಾ. ಏನ್ ಗೌರಿ, ಚೆನ್ನಾಗಿದ್ಯಾ? ನೋಡಮ್ಮ, ಚೆನ್ನಾಗ್ ಒಂದ್ಸರ್ತಿ ಕಣ್ ತುಂಬಾ ನೋಡ್ಬಿಡ್ ನಿನ್ ಪತ್ರ. ಇನ್ನ ಹೋಗಿ ಮಾವ. ಅಲ್ಲ, ಇವಳು ನಾಚಿಕೆ ನೋಡಯ್ಯ. ಅಲ್ಲ, ಎಲ್ರಿಗಿಂತ ಮುಂಚೆ ಇವಳೇ ಹೊಟ್ಟೆ ನಿಂತಿದ್ದು. ರುದ್ರಪ್ಪ, ನಿನ್ ಕುಮಾರ್ ಕಂಠೀರವನ್ ಹೇಳು, ಈ ಸಲ ಪರೀಕ್ಷೆ ಮುಗಿತಿದ್ದ ಹಾಗೆ ಗೌರಿನ್ ಮನೆ ಕಳಿಸ್ತೀನಿ ಅಂತ. ಏನಪ್ಪ ನೀನು, ಯಾವಾಗ ನೋಡಿದ್ರು ಹೀಗೇನೆ. ಅಲ್ಲಮ್ಮ, ದಿವ್ಸಕ್ಕೆ 100 ಸಲ ಮಾವ ಚಂದ್ರುವಿಂದ ಕಾಗದ ಬಂತ 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 ಅಂತ ಪೀಡಿಸ್ತಿದ್ದೆ. ಈಗ ಎದುರುಗಡೆ ಬಂದ್ರೆ ಹೀಗೆ ನಾಚ್ಕೊಳ್ಳೋದ? ನೋಡು, ಅದ್ ಏನೇನು ಕೇಳಬೇಕು ಎಲ್ಲ ಕೇಳಿ ಮುಗಿಸ್ಬಿಡು. ಈಗ ಸಂಜೆನೆ ನಾವು ಹೋಗ್ಬೇಕು. ಅಪ್ಪ, ಹೋಗುರಂತೆ, ಎದುರೊಟ್ಟು ಕಾಫಿ ಕುಡ್ಕೊಂಡ್ ಬರೋಣ. ಕಾಫಿ ಗಿಫಿ ಬಿಡೋ, ಮೊದ್ಲು ನಾನ್ ಸ್ನಾನ ಮಾಡ್ಬೇಕು, ಆಮೇಲೆ ತಿಂಡಿ ತಿನ್ಬೇಕು. ನಮ್ ಗೌರಿ ನಿನ್ಗೋಸ್ಕರ ತಿಂಡಿ ಮಾಡ್ಕೊಂಡ್ ಬಂದಿದ್ದಾಳೆ. ನಾನ್ ಹೋಗ್ ಮಕ್ಕ ತರ್ಕೊಂಡ್ ಬರ್ತೀನಿ. ಗೌರಿ, ಬಾತ್ರೂಮ್ ಇಲ್ಲಿ. ಗೌರಿ, ಈ ಬಾತ್ರೂಮ್ ಚೆನ್ನಾಗಿಲ್ಲ. ನೀನ? ಅಯ್ಯೋ ಚಂಡಾಲಿ, ಇನ್ನೂ ಇಲ್ಲೇ ಇದ್ದೀಯ? ಏನೋ ಬಡವ ರಾಸ್ಕಲ್, ನಿನ್ ಹಳೆ ಚಾಳಿ ಇನ್ನು ಬಿಡ್ಲಿಲ್ಲ ನೀನು? ಅಪ್ಪ ಅಪ್ಪ ಅಂತ ಕತ್ತು ಸಾಕ್ಬಿಡ್ತೀನಿ ನೋಡು ರಾಸ್ಕಲ್. ಓಹೋ, ನಿಮಗ್ ಗೊತ್ತಿದ್ದು ಈ ವ್ಯವಹಾರವೆಲ್ಲ ನಡೀತಾ ಇದೆಯೋ? ಏನೇ ದೊಡ್ಡ ಮನುಷ್ಯ, ಅಂಥವ್ರ ಜೊತೆ ತಿರುಗಾಡೋ ನಿನ್ ಮಗನ್ಗೆ
ನನ್ನ ಮಗಳ ಗಂಡ ಆಗಬೇಕು ಅಂತ ಪ್ಲಾನ್ ಮಾಡಿದೀಯಾ? ಆಗಲ್ಲ ಶಾಮು, ಆಗಲ್ಲ. ಗೌರಿ ನಿನಗೆ ಹಾಗೆ ಮಗಳು, ನನಗೂ ಹಾಗೆ ಮಗಳು. ಅವಳು ಬಾಳ್ನ ಹಾಳು ಮಾಡೋಕೆ ನಾನು ಇಷ್ಟಪಡೋಲ್ಲ. ಅಪ್ಪ, ಮನೆ ಹಾಳ ಅಲ್ಲ, ನೀನು ನನ್ನ ಮಗನು ಅಲ್ಲ. ಇವತ್ತಿಂದ ನನ್ನ ನಿನ್ನ ಋಣ ತೀರ್ ಹೋಯ್ತು. ನಡಿ ಶಾಮು, ನಡಿ. ನೀನು ನನ್ನ ಸಂದೇಹ ಪಡ್ತಿದ್ಯಾ? ಇದ್ರ ಸಂದೇಹ ಏನ್ ಬಂತು? ನನ್ನ ಅದೃಷ್ಟ, ಮದ್ವೆಗೆ ಮುಂಚೆನೆ ದೇವ್ರ ಇದನ್ನೆಲ್ಲ ತೋರಿಸ್ಬಿಟ್ನಲ್ಲ ಅಂತ ನಾನ್ ತುಂಬಾ ಸಂತೋಷ ಪಡ್ತೀನಿ. ಗೌರಿ, ನಿನ್ನ ಬಿಟ್ಟು ನಾನ್ ಬೇರೆ ಯಾರನ್ನು ಪ್ರೀತಿಸ್ತಾ ಇಲ್ಲ. ನೋಡ್ದವ್ರ ಹತ್ರ ಎಲ್ಲ ಹೀಗೆ ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ನಿನಗ್ ನಾನು, ನನಗ್ ನೀನು ಅಂತ ಹೆತ್ತವ್ರು ನೀನ್ ಹುಟ್ಟದಾಗ್ಲೇ ಹೆಸರಿಟ್ಬಿಟ್ರು. ಅದು ಮುಗ್ದೋದ್ ಕತೆ. ನಾನ್ ನಗ್ನತ್ತ ಬಾಳಕ್ ಇಷ್ಟಪಡೋಳು. ಬಾಳ್ ಪುರ ಹತ್ತು ಸಾಯೋಕಲ್ಲ. ಇದೇ ನಿನ್ ನಿರ್ಧಾರನ? ಹೌದು. ಒಂದ್ ವೇಳೆ ನೀವ್ ನಾಟ್ಕಾಡಿ ನಮ್ ತಂದೆ ನಿಮ್ ಮದ್ವೆಗೆ ಒಪ್ಸಿದ್ರೆ ಆಗ ನನ್ ಹೆಣ್ಣಾಗ್ ನೋಡಲ್ಲ, ಹೆಣ್ಣಾಗ್ ನೋಡ್ತೀರಿ. ಚಂದ್ರು, ಜನ ಎಷ್ಟು ವಿಚಿತ್ರ ಅಲ್ಲ. ಅವತ್ತು ನಾನ್ ನಿಮ್ಮನೆಗೆ ಬಂದು ಇವ್ರು ನನ್ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದಾಗ ನಾನ್ ನೇಣು ಹಾಕೊಳ್ತೀನಿ ಅಂತ ಹೇಳಿದ್ರಿ. ಇವತ್ತು ನಿಮ್ಮನ ಮದ್ವೆ ಆದ್ರೆ ನಾನ್ ನೇಣು ಹಾಕೊಳ್ತೀನಿ ಅಂತ ಗೌರಿ ಹೊರಟೋದ್ಲು. ಕೆಲವರಿಗೆ ಸಿಕ್ತೇ ಇರೋ ವಸ್ತು ಮೇಲೆ ಆಸೆ, ಕೆಲವರಿಗೆ ಸಿಕ್ಕಿರೋ ವಸ್ತು ಮೇಲೆ ದ್ವೇಷ. ಇದನ್ ವಿಧಿ ಅಂತ ಹೇಳೋದಾ ಇಲ್ಲ ವೇದನೆ ಅಂತ ಹೇಳೋದಾ? ಚಂದ್ರು, ಬಾಳೆ ತೂಪಿನಲ್ಲಿ ಬೇಸ್ತ ಬಿರುಗಾಳಿ ಹಾಗೆ ನಾನ್ ಬಂದು ನಿಮ್ ಜೀವನನೇ ಹಾಳು ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ ಚಂದ್ರು, ಇದೇ ಕೊನೆ. ಇನ್ಮೇಲೆ ಯಾವತ್ತೂ ನಿಮ್ ಕಣ್ಣಿಗೆ ಬಿಡಲ್ಲ, ಬರ್ತೀನಿ. ಕಮಲ, ನಾನ್ ನಿನ್ನೆ ಮದುವೆ ಆಗೋದಂತ ತೀರ್ಮಾನಿಸ್ಬಿಟ್ಟೆ. ಸಂಶಯ ಪಡೋನ್ ಕಟ್ಕೊಂಡು ಕಡೆವರೆಗೂ ಸಾಯೋಕ್ಕಿಂತ ನಾನ್ ಬೇರೆಯವ್ರ ಮದ್ವೆ ಆಗ್ತೀನಿ ಅಂತ ಗೊತ್ತಿದ್ರು ನನ್ನನ್ನೇ ಆರಾಧಿಸ್ತಿರೋ ನಿನ್ ಕೈ ಹಿಡಿಯೋದು ಎಷ್ಟೋ ಉತ್ತಮ. ಯಾಕೆ ಹಾಗೆ ನೋಡ್ತೀಯ? ಈ ಪ್ರಪಂಚನೇ ನನ್ನ ಎದುರಿಸಿದ್ರು ನಾನ್ ನಿನ್ ಕೈ ಬಿಡಲ್ಲ. ನೀನಾ? ಜೀವನದಲ್ಲಿ ನಗ್ನಾಗ್ತಾನೆ ದುಃಖ ಅನ್ನೋದ್ಬಿಟ್ಟು ನೀನು ಈಗ ಅಳ್ತಾನೆ ಸಂತೋಷ ಅನುಭವಿಸ್ತಾ ಇದೀಯಾ? ಬಾ ಕಮಲ. ಜೀವನ ಮುಗಿಯದ ಪಯಣ, ಸುಂದರ ಕವನ, ಪ್ರತಿ ಕ್ಷಣದಲ್ಲೂ ಹೊಸ ಹೊಸ ಜನ. For more updates, like, comment, subscribe to our channel. Hey darlings, gandani click cheyadam marchipokandi.